ಹಲೋ ಗೆಳೆಯರೆ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಮೊದಲ ಅಧ್ಯಾಯ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಂಡಿದ್ದು ಹಾಗಾಗಿ ಆವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಒಂದು ಪ್ರಶ್ನೆಯನ್ನು ನಿಮಗಾಗಿ ಬಿಟ್ಟಿದ್ದೆ ಸಾಕಷ್ಟು ಜನರು ಈ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿದಿರಿ ಸಾಕಷ್ಟು ಜನರು ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಿರಿ ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ ಸೊ ಈ ಮೂಲಕ ಸೊ ನಾನು ಆ ಪ್ರಶ್ನೆಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಪ್ರಶ್ನೆ ಕೇಳಿದ್ದು ಜ್ಞಾ ಈ ಅಕ್ಷರದ ಉತ್ಪತ್ತಿ ಸ್ಥಾನ ಇದಾಗಿದೆ ಸೊ ಆಪ್ಷನ್ ಎ ಕಂಠ್ಯ ಆಪ್ಷನ್ ಬಿ ತಾಲವ್ಯ ಆಪ್ಷನ್ ಸಿ ಮೂರ್ಧನ್ಯ ಆಪ್ಷನ್ ಡಿ ಅನುನಾಸಿಕ ಹಾಗಾಗಿ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಅನುನಾಸಿಕ ಹಾಗಾದರೆ ಇವತ್ತಿನ ಸಂಚಿಕೆಯನ್ನು ನಾವು ಶುರು ಮಾಡೋಣ ಕನ್ನಡ ವ್ಯಾಕರಣದಲ್ಲಿ ಬರ್ತಕ್ಕಂಥ ಅಧ್ಯಾಯ ಎರಡರಲ್ಲಿ ಬರ್ತಕ್ಕಂಥದ್ದು ಸೊ ಮೊದಲಕ್ಕಾಗಿ ಸಂಧಿಗಳು ಅಂತಕ್ಕಂಥದ್ದು ಸಂಧಿಗಳನ್ನು ನಾವು ಎರಡು ಭಾಗಗಳಲ್ಲಿ ನಿಮಗೆ ಪ್ರಸ್ತುತ ಪಡಿಸ್ತೀನಿ ಕಳೆದ ಹತ್ತು ವರ್ಷದಿಂದ ಇರ್ತಕ್ಕಂತಹ ಹಳೆಯ ಕ್ವೆಶನ್ ಪೇಪರಲ್ಲಿ ಇರ್ತಕ್ಕಂಥ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಾಗಾಗಿ ನೀವೆಲ್ಲರೂ ಕೂಡ ಈ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಸೊ ಈಗಲೇ ಕೂಡಲೇ ನೀವೇನು ಮಾಡಿ ಸಬ್ಸ್ಕ್ರೈಬನ್ನು ಆಗಿ ಒಂದು ಲೈಕ್ ಬಟನನ್ನು ಹೊತ್ತಿ ಮತ್ತು ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತಕ್ಕಂಥದ್ದು ಸೊ ನಮ್ಮ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲಲ್ಲಿ ಸೊ ಅದು ಕೂಡ ಕರೆಂಟ್ ಅಫೇರ್ಸನ್ನು ಆ ಒಂದು ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳನ್ನು ಹಾಕ್ತಾ ಇರ್ತೀವಿ ಸೊ ಅದೇ ರೀತಿ ನಮ್ಮ ಮಾಡ್ತಕ್ಕಂತಹ ಒಂದು ವಿಡಿಯೋಸ್ ಗಳು ಎಲ್ಲವೂ ಕೂಡ ನಾವು ನಾವಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಹಾಗಾಗಿ ಸೊ ಯಾರೆಲ್ಲ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಅವರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತಕ್ಕಂಥ ಮಾತನ್ನು ಹೇಳಿದ್ರ ಮೂಲಕ ಸೊ ನನ್ನ ಮೊದಲನೇ ಒಂದು ಈ ಒಂದು ಒಂದು ವ್ಯಾಕರಣ ಕನ್ನಡ ವ್ಯಾಕರಣದಲ್ಲಿ ಅಧ್ಯಾಯ ಎರಡರಲ್ಲಿ ಬರತಕ್ಕಂಥ ಸಂಧಿಗಳು ಭಾಗವೊಂದನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾದರೆ ಸೊ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಸೊ ಏನು ಹೇಳ್ತಾ ಇದೆ ಜನರು ಪ್ಲಸ್ ಎಲ್ಲ ಜನರೆಲ್ಲ ಸೊ ಜನರೆಲ್ಲ ಅಂತಕ್ಕಂಥದ್ದು ಯಾವ ಒಂದು ಸಂಧಿಗೆ ಬರ್ತದೆ ಅಂತ ಕೇಳಿದಾನೆ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಇದು ಗುಣಸಂಧಿಯ ಇಲ್ಲ ಸವ ದೀರ್ಘ ಸಂಧಿಯ ಇಲ್ಲ ಲೋಪ ಸಂಧಿಯ ಇಲ್ಲ ಲುಪ್ತ ಸಂಧಿಯ ಅಂತಕ್ಕಂಥದ್ದು ಕೇಳಿದ್ದಾನೆ ಇಲ್ಲಿ ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಂಧಿಯಲ್ಲಿ ಲುಪ್ತ ಸಂಧಿ ಅಂತಕ್ಕಂಥದ್ದು ಇಲ್ಲ ಹಾಗಾಗಿ ಆ ಆಪ್ಷನ್ ಫೋರನ್ನು ನೀವು ಸ ಆರಾಮಾಗಿ ಡಿಲೀಟ್ ಮಾಡ್ಬೋದು ನೋಡ್ತಾ ಹೋಗೋಣ ಹಾಗಾದರೆ ಗುಣಸಂಧಿ ಅಂದರೆ ಏನು ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಗುಣಸಂಧಿಯ ಬಗ್ಗೆ ನಾವು ನೋಡೋದಾದರೆ ಆ ಮತ್ತು ಆ ಅಂತಕ್ಕಂತಹ ಸ್ವರಗಳ ಮುಂದೆ ಈ ಈ ಅಂತಕ್ಕಂತಹ ಸ್ವರಗಳು ಬಂದರೆ ಆ ಎರಡು ಸ್ವರಗಳ ಪರವಾಗಿ ಎ ಅಂತಕ್ಕಂತಹ ಸ್ವರ ಬರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಅದೇ ರೀತಿಯಾಗಿ ಅದೇ ಆ ಆಕಾರಗಳ ಮುಂದೆ ಹೂ ಮತ್ತು ಊಕಾರವು ಪರವಾದಾಗ ಅದರ ನಡುವೆ ಓಕಾರವು ಬರ್ತಕ್ಕಂಥದ್ದು ಅದೇ ರೀತಿ ಆ ಆಕಾರಗಳ ಮುಂದೆ ಮತ್ತು ರುಕಾರವು ಪರವಾದಾಗ ಆರ್ಕಾರವು ಅರ್ಕಾರವು ಆದೇಶವಾಗುತ್ತೆ ಈ ಪದಗಳೇನಾದರೂ ಕಾಣಿಸ್ಕೊಂಡ್ರೆ ಅಕ್ಷರಗಳು ಅದನ್ನು ನಾವು ಗುಣಸಂಧಿ ಅಂತ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಸವರ್ಣ ದೀರ್ಘ ಸಂಧಿ ಏನು ಸವರ್ಣ ದೀರ್ಘ ಸಂಧಿ ಅಂದರೆ ಸೊ ಪೂರ್ವ ಪದ ಮತ್ತು ಉತ್ತರ ಪದ ಅಂತಿರುತ್ತೆ ಆ ಪೂರ್ವ ಪದದಲ್ಲಿ ಆ ಇ ಉ ಅಂತಕ್ಕಂಥದ್ದು ಇದು ಪೂರ್ವ ಪದದಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಸೊ ಸ್ವರಗಳು ಅದೇ ರೀತಿ ಉತ್ತರ ಪದದಲ್ಲೂ ಕೂಡ ಅದೇ ಅಕ್ಷರಗಳು ರಿಪೀಟ್ ಆಗ್ತವೆ ಊ ಮತ್ತು ಉ ಅಂತಕ್ಕಂಥ ಸೊ ಈ ಎರಡು ಸ್ವರಗಳು ಪರವಾದಾಗ ಅದೇ ಸ್ವರ ಏನಾಗುತ್ತೆ ದೀರ್ಘಾಕ್ಷರ ಆಗುತ್ತೆ ಆ ಇ ಮತ್ತೆ ಉ ಅಂತಕ್ಕಂತಹ ಸ್ವರಗಳು ದೀರ್ಘಾಕ್ಷರಗಳಾಗಿದ್ದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ನೆಕ್ಸ್ಟ್ ಅದೇ ರೀತಿ ಲೋಪಸಂಧಿ ಅಂದರೆ ಏನು ಅನ್ನೋದು ಕೂಡ ಮುಖ್ಯವಾಗುತ್ತೆ ಲೋಪಸಂಧಿ ಅಂದರೆ ಏನು ಅಂತ ಹೇಳಿದ್ರೆ ಹೆಸರು ಹೇಳ್ತಾ ಇದೆ ಸ್ವರ ಲೋಪವಾಗುವುದು ಸ್ವರ ಲೋಪವಾಗುವುದು ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಇಲ್ಲೇನಾಗಿದೆ ಜನರು ಪ್ಲಸ್ ಎಲ್ಲ ಅಂತ ಹೇಳಿದೆ ಇಲ್ಲಿ ಋ ಅಂತಕ್ಕಂಥದ್ದು ಒಂದು ಮತ್ ಒಂದು ಕೊನೆಯದಲ್ಲಿರ್ತಕ್ಕಂಥ ಅಕ್ಷರ ಈ ಅಕ್ಷರವನ್ನು ನಾವು ಗುಣಿತಾಕ್ಷರ ಮಾಡೋಣ ಋ ಪ್ಲಸ್ ಉ ಅಂತಕ್ಕಂಥದ್ದು ಅದೇ ರೀತಿ ಎಲ್ಲ ಅಂತಕ್ಕಂಥ ಒಂದು ಅಕ್ಷರ ಇದೆ ಇಲ್ಲಿ ಏಕಾರ ಇದೆ ಸೊ ಜನರು ಪ್ಲಸ್ ಎಲ್ಲ ಅಂದಾಗ ಜನರೆಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಜನರೆಲ್ಲ ಜನರೆಲ್ಲ ಅಂತಕ್ಕಂಥದ್ದು ಸೊ ಬರೆದಾಗ ಜನರೆಲ್ಲ ಇದೆ ಇಲ್ಲೇನಾಗಿದೆ ಉಕಾರ ಅಂತಕ್ಕಂಥದ್ದು ಲೋಪ ಆಗಿದೆ ಹಾಗಾಗಿ ಇದು ಲೋಪ ಸಂಧಿಗೆ ಸರಿಯಾದಂಥ ಉತ್ತರ ಆಗುತ್ತೆ ಒಂದು ವೇಳೆ ಸೊ ಲೋಪ ಆಗದೇ ಈ ಈ ಅಕ್ಷರಗಳಲ್ಲಿ ಯಾವುದಾದ್ರೂ ಎ ಆಗಿರ್ಬೋದು ಓ ಆಗಿರ್ಬೋದು ಅರ್ಕಾರ ಬಂದಿದ್ರೆ ಅದನ್ನು ಗುಣಸಂಧಿ ಅಂತ ಅನ್ಬೋದಿತ್ತು ಅಥವಾ ಅದೇ ಸ್ವರಗಳು ದೀರ್ಘವಾಗಿದ್ದರೆ ಅದನ್ನು ಸಂಧಿ ಅಥವಾ ಸವರ್ಣ ದೀರ್ಘ ಸಂಧಿ ಅಂತ ಕರಿಬೋದಿತ್ತು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಲೋಪ ಆಗ್ತಾ ಇರೋದ್ರಿಂದ ಉಕಾರ ಲೋಪ ಆಗ್ತಾ ಇರೋದ್ರಿಂದ ಅದನ್ನು ಲೋಪಸಂದಿ ಅಂತ ಕರಿತೀವಿ ಇದು ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾಗಿ ಜನರು ಪ್ಲಸ್ ಎಲ್ಲ ಜನರೆಲ್ಲ ಲೋಪಸಂಧಿಗೆ ಉದಾಹರಣೆ ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಸೊ ಎರಡನೇ ಪ್ರಶ್ನೆ ಭಾಳ ಮುಖ್ಯವಾದಂಥದ್ದು ಮತ್ತೊಂದು ಅಂಶ ಅಂದರೆ ಕರಗದೆ ಇದ್ದರೆ ಕರಗದೆ ಇದ್ದ ಕರಗದಿದ್ದರೆ ಅಂತ ಕೇಳಿದಾನೆ ಸೊ ಇದನ್ನು ಬಿಡಿಸಿ ಬರೀರಿ ಅಂತ ಕೇಳಿದ್ದಾರೆ ಕರಗದ್ದೆ ಕರಗದಿದ್ದರೆ ಅಂತ ಹಾಗಾಗಿ ಕರಗಿ ಇದ್ದರೆ ಕರಗದೆ ಇದ್ದರೆ ಕರಗ ಇದ್ದರೆ ಕರಗಿದ್ದು ಇದ್ದರೆ ಅಂತಕ್ಕಂಥ ಆಪ್ಷನ್ಸ್ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನಿದೆ ಸೊ ಮೊದಲನೇದಾಗಿ ಕರಗದೆ ಇದ್ದರೆ ಅಂತಕ್ಕಂಥದ್ದು ಸೊ ಅದನ್ನು ಕರಗದೆ ಇದ್ದರೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ಇದು ಯಾವುದಕ್ಕೆ ಉದಾಹರಣೆ ಆಗದೆ ಆಗ್ತದೆ ಅಂತಕ್ಕಂಥದ್ದು ಬಿಡಿಸಿದಾಗ ಕರಗದೆ ಅಂತಕ್ಕಂಥದ್ದು ಬಿಡಿಸಿದ್ರೆ ದ ಪ್ಲಸ್ ಎ ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿರ್ತಕ್ಕಂತಹ ಕಾರ ಸೊ ಈ ಎರಡೂ ಕೂಡ ಕೂಡ ಏನಾಗುತ್ತೆ ಸ್ವರಗಳಾಗಿರ್ತದೆ ಸೊ ಈ ಸ್ವರಗಳು ಪರವಾದಾಗ ಏನಾಗುತ್ತೆ ಕರಗದೆ ಇದ್ದರೆ ಅಂತಕ್ಕಂಥದ್ದು ಕರಗದಿದ್ದರೆ ಈ ಕಾರ ಏನಾಗುತ್ತೆ ಬರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಈ ಕಾರ ಬರಬೇಕಂದ್ರೆ ಯಾವ್ದು ಲೋಪ ಆಗಿದೆ ಸೊ ಏಕಾರ ಲೋಪ ಆಗಿದೆ ಹಾಗಾಗಿ ಇದು ಲೋಪ ಸಂಧಿ ಲೋಪ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥದನ್ನು ನಾವು ನೋಡ್ತಾ ಹೋಗ್ತೀವಿ ಇದು ಇದಕ್ಕೆ ಸಂಬಂಧ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಮೂರನೇ ಪ್ರಶ್ನೆ ಸೊ ಇದು ಒಂದು ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ಇದನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ಸೊ ಹಾಗಾಗಿ ಇಲ್ಲಿ ಶಕಾರ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ ಸೊ ಹಾಗಾಗಿ ನೋಡ್ತಾ ಹೋಗೋಣ ಇಲ್ಲಿ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಅದೇ ರೀತಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ಇದರಲ್ಲಿ ಯಾವುದು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಪ್ಲಸ್ ಶಕ್ತಿ ವಿದ್ಯುತ್ ಪ್ಲಸ್ ಶಕ್ತಿ ವಿದ್ಯುತ್ ಶಕ್ತಿ ಹಾಗಾಗಿ ಈ ಶಕಾರಕ್ಕೆ ಅಲ್ಲಿ ಏನಾಗಿದೆ ಚಕಾರ ಬಂದಿದೆ ಶಕಾರಕ್ಕೆ ಚಾಕಾರ ಆದೇಶವಾಗಿ ಬರ್ತಕ್ಕಂಥದನ್ನು ನಾವು ಚತ್ವ ಚತ್ವ ಸಂಧಿ ಅಂತ ಕರಿತೀವಿ ಚತ್ವ ಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ವಿದ್ಯುಚ್ಛಕ್ತಿ ಚತ್ವ ಸಂಧಿಗೆ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಉದಾಹರಣೆ ಚತ್ವ ಸಂಧಿ ಈ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ನೋಡ್ತಾ ಹೋಗೋಣ ಸದ್ಭಾವನೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಸದ್ಭಾವನೆ ಅಂತಕ್ಕಂತಹ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾನೆ ಸದ್ಭಾವನೆ ಅಂತಕ್ಕಂತಹ ಪದವನ್ನು ಬಿಡಿಸಿ ಬರೀಬೇಕು ಸೊ ಹಾಗಾಗಿ ಇಲ್ಲಿ ನೋಡೋದಾದರೆ ಸದ್ಭಾವನೆ ನೆಕ್ಸ್ಟ್ ಎರಡನೇದು ಸದ್ಭಾವನೆ ನೆಕ್ಸ್ಟ್ ಮೂರನೇದು ಸತ್ ಭಾವನೆ ನಾಲ್ಕನೇದು ಸದ್ಭಾವನೆ ಅಂತಕ್ಕಂಥದ್ದು ಸದ್ ಸದ್ಭಾ ಪ್ಲಸ್ ಒನೆ ಅಂತಕ್ಕಂಥದ್ದು ಇದರಲ್ಲಿ ಯಾವುದು ಸರಿಯಾದ ಉತ್ತರ ನೋಡ್ತಾ ಹೋಣ ಸತ್ ಪ್ಲಸ್ ಭಾವನೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಹಾಗಾದರೆ ಈ ಸತ್ ಪ್ಲಸ್ ಭಾವನೆ ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ಸೊ ಬಿಡಿಸೋದಿಕ್ಕೆ ನೋಡೋದಾದರೆ ಇದು ಜಸ್ತ್ವ ಸಂಧಿಗೆ ಉದಾಹರಣೆ ಆಗುತ್ತೆ ಜಸ್ತ್ವ ಸಂಧಿ ಸೊ ಜತ್ವ ಸಂಧಿ ಅಂದರೆ ಏನು ಹಾಗಾದರೆ ವೆರಿ ವೆರಿ ಇಂಪಾರ್ಟೆಂಟ್ ಕಛ ಟ ತ ಪಿಗೆ ಸೊ ಇವನ್ನ ನಾವು ವರ್ಗದ ಮೊದಲ ಅಕ್ಷರ ಅಂತ ಕರಿತೀವಿ ವರ್ಗದ ಮೊದಲನೇ ಅಕ್ಷರ ಏನಾಗುತ್ತೆ ಸೊ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮೂರನೇ ಅಕ್ಷರ ಅದೇ ವರ್ಗದ ಮೂರನೇ ಅಕ್ಷರ ಬರಬೇಕಾಗತ್ತೆ ಗ ಜ ಡ ದ ಬ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ವರ್ಗದ ಮೂರನೇ ಅಕ್ಷರ ಪರವಾಗಬೇಕು ಇಲ್ಲಿ ಸತ್ ಅಂತಕ್ಕಂತಹ ಭಾವನೆ ನೋಡಿ ಇಲ್ಲಿದೆಯಲ್ಲ ಇಲ್ಲಿ ತಕಾರಕ್ಕೆ ಅದೇ ವರ್ಗದ ಮೂರನೇ ಅಕ್ಷರ ಬರಬೇಕು ಹಾಗಾಗಿ ದ ಬಂದಿದೆಯಾ ಎಸ್ ಇಲ್ಲಿ ತಕಾರಕ್ಕೆ ದಾಕಾರ ಆದೇಶವಾಗಿ ಬರ್ತಕ್ಕಂಥದ್ದು ಹಾಗಾಗಿ ಅದನ್ನು ಅದೇ ವರ್ಗದ ಅಕ್ಷರ ಏನಾಗುತ್ತೆ ಆದೇಶವಾಗಿ ಬರುತ್ತೆ ಹಾಗಾಗಿ ನೀವು ಇಲ್ಲಿ ಕೇಳ್ಬೋದು ಸೊ ತ ಕಚಟ ತಪಗಳಿಗೆ ಗಜಡ ದಬಗಳು ಗತಪಗಳಿಗೆ ಗದಬಗಳು ಬರ್ಬೋದಲ್ಲ ಸರ್ ಕದ ಕ ತ ಪ ಗಳಿಗೆ ಅದೇ ವರ್ಗದ ಗ ದ ಬ ಅಂತಕ್ಕಂತಹ ಅಕ್ಷರ ಬರುತ್ತೆ ಇಲ್ಲಿ ನೋಡಿ ಪೂರ್ವ ಪದದ ಕೊನೆಯ ಅಕ್ಷರ ಸೊ ಜ್ಞಾಪಕ ಇರಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಆಗ್ತಕ್ಕಂತಹ ಒಂದು ಸಂಧಿಯನ್ನು ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ ನೆಕ್ಸ್ಟ್ ಅದೇ ರೀತಿ ಈ ಉತ್ತರ ಪದದಲ್ಲಿ ಮೊದಲನೇ ಅಕ್ಷರದಲ್ಲಿ ಆಗುವಂತಹ ಒಂದು ಸಂಧಿ ಘಟಿಸಿದ್ರೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ ಸಾಕಷ್ಟು ಜನರು ಇದನ್ನು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ ಸೊ ಹಾಗಾಗಿ ಇದು ನಿಮಗೆ ಇದರ ವ್ಯತ್ಯಾಸ ಗೊತ್ತಾದರೆ ನೀವು ಆರಾಮಾಗಿ ಬಿಡಿಸ್ಬೋದು ಇದು ಇದಕ್ಕೆ ಸರಿಯಾದ ಉತ್ತರ ಹಾಗಾಗಿ ಜಸ್ತ್ವ ಸಂಧಿ ಅಂತಕ್ಕಂಥದ್ದು ಕಚ್ಚಟ ತಪಗಳಿಗೆ ಅದೇ ವರ್ಗದ ಗಜಡ ದಬಗಳು ಆದೇಶವಾಗಿ ಬರ್ತಕ್ಕಂಥದ್ದು ನಮ್ಮ ಪ್ರಶ್ನೆಗೆ ತಾಗೆ ದ ಅಂತಕ್ಕಂಥದ್ದು ಆದೇಶವಾಗಿ ಬಂದಿದೆ ತ ಮತ್ತು ದ ಅಂತಕ್ಕಂಥದ್ದು ಇಲ್ಲಿದೆಯಲ್ಲ ಇದು ಆದೇಶವಾಗಿ ಬಂದಿದೆ ಹಾಗಾಗಿ ಅದನ್ನು ಜಸ್ತ್ವ ಸಂಧಿ ಅಂತ ಕರಿತೀವಿ ಇಲ್ಲಿ ಬಿಡಿಸಿ ಬರೀರಿ ಅಂತ ಕೇಳಿದಾನೆ ಅದ್ರ ಜೊತೆಗೆ ಮುಂದೊಂದು ದಿನ ಅದೇ ಪ್ರಶ್ನೆಯನ್ನು ಯಾವ ಸಂಧಿ ಅಂತ ಬೇಕಾದರೂ ಕೇಳಬಹುದು ಹಾಗಾಗಿ ಅದಕ್ಕೆ ಈಗಲಿಂದನೇ ತಿಳ್ಕೊಬಿಟ್ರೆ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮತ್ತೊಂದು ಪ್ರಶ್ನೆ ಭಾಳ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ಅಂತೆ ಪ್ಲಸ್ ಆಗದು ಅಂತೆ ಪ್ಲಸ್ ಆಗದು ಸೊ ಇದನ್ನು ನೀವು ನಿಮಗೆ ಬಿಡ್ತೀನಿ ಸ್ನೇಹಿತರೆ ಇದನ್ನು ಸೇರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಅಲ್ಲಿ ಅಂತೆ ಅಂತೆಗದು ಅಂತಗದು ಅಂತಾಗದು ಅಂತೇ ಆಗದು ಅಂತಕ್ಕಂಥದ್ದು ಸೊ ಇದರಲ್ಲಿ ಇದನ್ನು ಬ ಸೇರಿಸಿ ಬರೆಯೋದ್ರ ಜೊತೆಗೆ ಸಂಧಿಯ ಹೆಸರನ್ನು ತಿಳಿಸ್ಬೇಕು ನೀವು ಸಂಧಿಯ ಹೆಸರನ್ನು ತಿಳಿಸಿ ಸಂಧಿಯ ಹೆಸರನ್ನು ತಿಳಿಸಿ ಇದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಆನಂತರ ಅದನ್ನು ಓದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಇದು ಇದಕ್ಕೆ ಸಂಬಂಧಪಟ್ಟಂಥದ್ದು ಹಾಗಾಗಿ ನಾವು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆಗಮ ಸಂಧಿ ಆದೇಶ ಸಂಧಿ ಲೋಪಸಂಧಿ ಇವುಗಳು ಏನು ಅಂತ ಕೇಳಿದಾನೆ ಏನು ಎರಡು ಸಾವಿರದ ಹದಿನಾರು ಗ್ರೂಪ್ಸಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸಂಸ್ಕೃತ ಸಂಧಿಗಳು ಸಮಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಕನ್ನಡ ಸಂಧಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೊ ಇವರಲ್ಲಿ ಯಾವುದಾದ್ರೂ ಒಂದು ಆಗಿರುತ್ತೆ ಅಂತಕ್ಕಂಥದ್ದು ಹಾಗಾಗಿ ಈ ಮೂರು ಏನಿದಾವೆ ಈ ಸಂಧಿಗಳು ಇವನ ನಾವು ಕನ್ನಡ ಸಂಧಿಗಳು ಅಂತ ಕರಿತೀವಿ ಕನ್ನಡ ಸಂಧಿಗಳು ಅಂತ ಕರಿತೀವಿ ಹಾಗಾಗಿ ನಾವು ಸಂಧಿಗಳಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ ಮೊದಲನೇದು ಕನ್ನಡ ಸಂಧಿ ಎರಡನೇದು ಸಂಸ್ಕೃತ ಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಕನ್ನಡ ಸಂಧಿಯಲ್ಲಿ ನಾವು ಆಗಮ ಸಂಧಿ ಆಗಮ ಸಂಧಿ ಎರಡನೆಯದು ಆದೇಶ ಸಂಧಿ ಆದೇಶ ಸಂಧಿ ಮೂರನೇದು ಲೋಪ ಸಂಧಿ ಲೋಪ ಸಂಧಿ ಇದನ್ನು ನಾವು ಕನ್ನಡ ಸಂಧಿಗಳು ಅಂತ ಕರಿತೀವಿ ಸೊ ಅದೇ ರೀತಿ ಸಂಸ್ಕೃತ ಸಂಧಿಯಲ್ಲೂ ಕೂಡ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ಮತ್ತು ಜಸ್ತ್ವ ಸಂಧಿ ಶ್ಚುತ್ವ ಸಂಧಿ ಅನುನಾಸಿಕ ಸಂಧಿ ಅಂತಕ್ಕಂತಹ ಸಂಧಿಗಳನ್ನು ನಾವು ನೋಡ್ತೀವಿ ಅವುಗಳನ್ನು ಸಂಸ್ಕೃತ ಸಂಧಿಗಳು ಅಂತ ಕರಿತೀವಿ ಸೊ ಈ ಕನ್ನಡ ಸಂಧಿಗಳಲ್ಲೂ ಕೂಡ ಎರಡು ವಿಭಾಗಗಳನ್ನು ನಾವು ನೋಡ್ತೀವಿ ಎರಡು ವಿಧಗಳನ್ನು ಒಂದು ಸ್ವರಸಂಧಿ ಮತ್ತೊಂದು ವ್ಯಂಜನ ಸಂಧಿ ಅಂತ ನೋಡ್ತಾ ಹೋಗ್ತೀವಿ ಹಾಗಾಗಿ ಸೊ ಸ್ವರಸಂಧಿ ಲೋಪ ಲೋಪಸಂಧಿ ಇವೆರಡನ್ನು ನಾವು ವ್ಯಂಜನ ಸಂಧಿಗಳು ಅಂತ ಕರಿತೀವಿ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಏನು ಅಂದರೆ ಕನ್ನಡ ಸಂಧಿಗಳು ಸೊ ಲೋ ಆಗಮ ಆದೇಶ ಮತ್ತು ಲೋಪ ಅಂತಕ್ಕಂತಹ ಸಂಧಿಗಳು ಸೊ ಕನ್ನಡ ಸಂಧಿಗಳು ಅಂತಕ್ಕಂಥದ್ದು ಹಾಗಾದರೆ ಸಂಧಿ ಅಂದರೆ ಏನು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗತ್ತೆ ಸಂಧಿ ಅಂದರೆ ಏನು ಒಂದು ಅಥವಾ ಎರಡಕ್ಕಿಂತ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಸೇರುವುದನ್ನು ಅರ್ಥಕ್ಕನುಸಾರವಾಗಿ ಸೇರುವುದನ್ನು ನಾವು ಸಂಧಿ ಎನ್ನುತ್ತೇವೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಹಾಗಾಗಿ ಆಪ್ಷನ್ ತ್ರೀ ಕನ್ನಡ ಸಂಧಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಕೇಳಿದ್ದಾನೆ ನೋಡಿ ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಇದು ಏನು ಅಂತ ಕೇಳಿದ್ದಾನೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ಗೊತ್ತಿರೋ ಹಾಗೆ ಗುಣಸಂಧಿಯ ಬಗ್ಗೆ ನಾವು ಮಾತಾಡಿದ್ದೀವಿ ಆ ಆಕಾರಗಳ ಮುಂದೆ ಇ ಈ ಕಾರಗಳು ಬಂದಾಗ ಏ ಕಾರವು ಅದೇ ಆ ಆಕಾರಗಳ ಮುಂದೆ ಉ ಊ ಕಾರಗಳು ಬಂದಾಗ ಓ ಕಾರವು ಅದೇ ಆ ಆಕಾರಗಳ ಮುಂದೆ ರುಕಾರವು ಬಂದಾಗ ಅರ್ಕಾರವು ಬರ್ತಕ್ಕಂಥದ್ದನ್ನು ನಾವು ಗುಣಸಂಧಿ ಅಂತ ಕರಿತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ಅರ್ಕಾರ ಆಗಲಿ ಏಕಾರ ಆಗಲಿ ಮತ್ತು ಎ ಮತ್ತು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಓ ಕಾರ ಆಗಲಿ ಇಲ್ಲ ಬಂದಿಲ್ಲ ಯಾಕೆಂದರೆ ಇಲ್ಲಿ ಬಂದಿರತಕ್ಕಂಥದ್ದು ಈ ಕಾರ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಅದಾದ ನಂತರ ಸವರ್ಣ ಸಂಧಿ ಅಂತಕ್ಕಂಥದ್ದು ಸವರ್ಣ ಸಂಧಿಯ ಬಗ್ಗೆನೂ ಕೂಡ ಮಾತಾಡಿದ್ದೀವಿ ಸೊ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಆ ಆ ಇ ಉ ಅಂತಕ್ಕಂತಹ ಸ್ವ ಸ್ವರಗಳು ಎರಡೂ ಕಡೆಯೂ ಬರಬೇಕು ಬಂದು ಅದೇ ಸ್ವರ ಏನಾಗುತ್ತೆ ದೀರ್ಘ ಸ್ವರವಾಗುತ್ತೆ ಆ ಇ ಮತ್ತು ಉ ಅಂತಕ್ಕಂಥದ್ದು ದೀರ್ಘ ಸ್ವರವಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಇಲ್ಲಿ ಮುನಿ ಪ್ಲಸ್ ಇಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಗಮನಿಸಬೇಕು ಈ ನೀ ಮತ್ತು ಇ ಅಂತಕ್ಕಂಥದ್ದು ನೋಡೋಣ ನೀ ಅಂತಕ್ಕಂಥದ್ದು ಬಿಡಿಸಿದ್ರೆ ನೀ ಪ್ಲಸ್ ಆ ಅದೇ ರೀತಿ ಪೂರ್ವ ಪದದ ಅಕ್ಷರ ಈ ಎರಡೂ ಕೂಡ ಸ್ವರಗಳಾಗಿರ್ತದೆ ಆಲ್ರೆಡಿ ಬರೆದ ಹಾಗೆ ಈ ಎರಡೂ ಸ್ವರಗಳು ಏನಾಗುತ್ತೆ ಕೂಡಿಕೊಂಡಾಗ ಈ ಆಗುತ್ತೆ ಅದೇ ಸ್ವರ ದೀರ್ಘ ಸ್ವರವಾಗುತ್ತೆ ಆಗಿದೆಯಲ್ಲಿ ಮುನೀಂದ್ರ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸವರ್ಣ ದೀರ್ಘ ಸಂಧಿ ಇನ್ನೆರಡು ಚೆಕ್ ಮಾಡ್ಕೊಳ್ಳೋಣ ಸುವರ್ಣ ದೀರ್ ಸುವರ್ಣ ಸಂಧಿ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅದೇ ರೀತಿ ಸವರ್ಣ ಗುಣ ಸಂಧಿ ಅಂತಕ್ಕಂಥದ್ದು ಸಂಧಿಗಳಲ್ಲಿ ವಿಧಗಳಲ್ಲೇ ಅಲ್ಲ ಹಾಗಾಗಿ ಇವೆರಡನ್ನು ಭಾಳ ಸುಲಭವಾಗಿ ನೀವು ಡಿಲೀಟ್ ಮಾಡ್ಬೋದು ಸೊ ಒಂದು ಗುಣಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ತಿಳ್ಕೊಂಡಿದ್ರೆ ನೋಡಿ ಒಂದು ಮಾರ್ಕ್ಸಿನ ಪ್ರಶ್ನೆ ಒಂದು ಗ್ರೂಪ್ ಸಿ ಯಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಅಂಶ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಸೊ ಈ ಪ್ರಶ್ನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಇದು ಕೂಡ ತುಂಬ ಒಂದು ಆ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಸೊ ಹಾಗಾಗಿ ಸೊ ಇಲ್ಲಿ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಅಂತಕ್ಕಂಥದ್ದು ಕೇಳಿದ್ದಾನೆ ಹಾಗಾದರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಇದು ಆಗಮ ಸಂದಿನ ಆದೇಶ ಸಂಧಿನ ವೃದ್ಧಿ ಸಂಧಿನ ಸಂಧಿನ ಅಂತಕ್ಕಂಥದ್ದು ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಸೊ ಒಂದು ಒಂದು ಕಡೆ ಪೂರ್ವ ಪದ ಇದೆ ಮತ್ತೊಂದು ಕಡೆ ಉತ್ತರ ಪದ ಇದೆ ಸೊ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿರ್ತಕ್ಕಂತಹ ಸ್ವರಗಳು ಸ್ವರಗಳು ಕೂಡಿಸಿದಾಗ ಕೂಡಿಸಿದಾಗ ಸೊ ಅರ್ಥಕ್ಕನುಸಾರವಾಗಿ ಮತ್ತೊಂದು ಹೊಸದಾದಂಥ ಅಕ್ಷರ ಬರಬೇಕು ಮತ್ತೊಂದು ಅಕ್ಷರ ಬರ್ತದೆ ಸಂಧಿ ಘಟಿಸಿದಾಗ ಆ ಅಕ್ಷರ ಯಾ ಆಗಿರುತ್ತೆ ಅಥವಾ ವಾ ಆಗಿರುತ್ತೆ ಒಂದು ವೇಳೆ ಆ ಅಕ್ಷರ ಯಾ ಆಗಿದರೆ ಅದನ್ನು ನಾವು ಯಕಾರಾಗಮ ರಾಗಮ ಅಂತ ಕರಿತೀವಿ ಕ ರಾಗಮ ಅಂತ ಕರಿತೀವಿ ಅದೇ ರೀತಿ ಆ ಅಕ್ಷರ ವಾ ಆಗಿದರೆ ವಕಾರಾಗಮ ವಕಾರಾಗಮ ಅಂತ ಕರಿತೀವಿ ನೋಡ್ತಾ ಹೋಗೋಣ ಅದೇ ರೀತಿ ಆದೇಶ ಸಂಧಿ ಅಂದ್ರೇನು ಕತಪಗಳಿಗೆ ಕತಪ ಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರ ಗದಬಗಳು ಬಗಳು ಆದೇಶವಾಗಿ ಬರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಸೊ ವೆರ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದೇ ರೀತಿ ವೃದ್ಧಿ ಸಂಧಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ವೃದ್ಧಿ ಸಂಧಿ ಸೊ ವೃದ್ಧಿ ಸಂಧಿ ಅಂದರೆ ಏನು ಸೊ ಇದನ್ನು ನಾವು ಭಾಳ ಸುಲಭವಾಗಿ ನಿಮ್ಗೊಂದು ಕೀ ಆನ್ಸರ್ ಹೇಳಿರ್ತೀನಿ ಸ್ನೇಹಿತರೆ ಸಂಧ್ಯಾಕ್ಷರಗಳು ಬರಬೇಕು ಸಂಧ್ಯಾಕ್ಷರಗಳು ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ವ್ಯಂಜನಗಳಲ್ಲಿ ನಾವು ಆಲ್ರೆಡಿ ನೋಡಿದ್ವಿ ಕನ್ನಡ ವರ್ಣಮಾಲೆಯಲ್ಲಿ ಸಂಧ್ಯಾಕ್ಷರಗಳು ನೋಡಿದ್ವಿ ಸೊ ಅದು ಕೇವಲ ಎರಡು ಮಾತ್ರ ಸಂಧ್ಯಾಕ್ಷರಗಳಿದ್ದಾವೆ ಐ ಮತ್ತು ಔ ಅಂತಕ್ಕಂಥ ಎರಡು ಸಂಧ್ಯಾಕ್ಷರಗಳು ಬರ್ತವೆ ಹಾಗಾಗಿ ಸಂಧಿ ಘಟಿಸಿದಾಗ ಬರ್ತಕ್ಕಂಥದ್ದು ಐ ಮತ್ತು ಅವು ಅಂತಕ್ಕಂಥದ್ದು ಬರಬೇಕಾಗತ್ತೆ ಆದರೆ ಇಲ್ಲಿ ಬಂದಿದೆಯಾ ನೋಡ್ತಾ ಹೋಗೋಣ ಚೆಕ್ ಮಾಡ್ತಾ ಹೋಗೋಣ ಲೋಪ ಸಂಧಿ ಅಂದರೆ ಏನು ಅಂದರೆ ಗೊತ್ತಿದೆ ನಿಮಗೆ ಒಂದು ಅಕ್ಷರ ಲೋಪ ಆಗ್ತಕ್ಕಂಥದ್ದು ಅಥವಾ ಲೋಪ ಅಂದರೆ ಊನ ಆಗ್ತಕ್ಕಂಥದ್ದು ಅಥವಾ ಕಾಣೆ ಆಗ್ತಕ್ಕಂಥದ್ದು ಅಂತ ಅರ್ಥ ಸೊ ಹಾಗಾಗಿ ಹಳ್ಳಿಯಲ್ಲಿ ಅಂತಕ್ಕಂಥದ್ದು ತುಂಬ ಜನ ಗೆಸ್ ಮಾಡ್ತಾ ಇದ್ರಿ ಅಂತ ಅನಿಸುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಹಳ್ಳಿಯಲ್ಲಿ ಅಂತಕ್ಕಂಥದ್ದು ಇಲ್ಲಿ ಹೊಸದಾಗಿ ಒಂದು ಪದ ಬಂದಿದೆ ನಾನು ಆಲ್ರೆಡಿ ಹೇಳಿದೆ ಆ ಕಾರಗಳ ನಡುವೆ ಈ ಪ್ಲಸ್ ಆ ಅಂತಕ್ಕಂಥದ್ದು ಎರಡು ಕೂಡ ಸ್ವರಗಳು ಪೂರ್ವ ಪದದಲ್ಲಿ ಈ ಇದ್ದರೆ ಸೊ ಉತ್ತರ ಪದದಲ್ಲಿ ಆ ಅಂತಕ್ಕಂಥದ್ದು ಈ ಎರಡು ಸ್ವರಗಳ ನಡುವೆ ಹೊಸದಾಗಿ ಯಾವ ಸ್ವರ ಬಂದಿದೆ ಅದು ವ್ಯಂಜನ ಬಂದಿದೆ ಯಾ ಅಂತಕ್ಕಂತಹ ಅವರ್ಗೀಯ ವ್ಯಂಜನ ಬಂದಿದೆ ಹಾಗಾಗಿ ಇದು ಅರ್ಥಕ್ಕನುಗುಣವಾಗಿ ಬಂದಿದೆ ಹಾಗಾಗಿ ಇದನ್ನು ನಾವು ಯಕಾರಾಗಮ ಸಂಧಿ ಅಂತ ಕೇಳ್ತೇವೆ ಸೊ ಅವ್ನಿಗೆ ಅವ್ನು ಕೊಟ್ಟಿರ್ತಕ್ಕಂಥದ್ದು ಆಗಮ ಸಂಧಿ ಅಂತ ಕೊಟ್ಟಿದ್ದಾನೆ ಹಾಗಾಗಿ ಅದನ್ನು ಯಕಾರಾಗಮ ಸಂಧಿ ಅಂತ ಕರಿತೀವಿ ಆದರೆ ಆದೇಶ ಸಂಧಿ ಒಂದು ವೇಳೆ ಕಾಗೆ ಗಾ ಬಂದಿದ್ರೆ ಅದು ಆದೇಶ ಸಂಧಿಯಾಗಿರ್ತಕ್ಕಂಥದ್ದು ಅಲ್ಲೂ ಕೂಡ ಬಂದಿಲ್ಲ ಸೊ ಹಾಗಾಗಿ ಇದು ಅದಕ್ಕೆ ಪ್ರಶ್ನೆಗೆಲ್ಲ ವೃದ್ಧಿ ಸಂಧಿ ಅಂದರೆ ಐ ಮತ್ತು ಅವು ಅಂತಕ್ಕಂಥ ಪದಗಳು ಬರಬೇಕಿತ್ತು ಅಕ್ಷರ ಸಂಧ್ಯಾಕ್ಷರಗಳು ಅದು ಕೂಡ ಬಂದಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗಮ ಇದು ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಅದಾದ ನಂತರ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಮಾನಿನಿಗೆ ಇನಿತು ಇದನ್ನು ಕೂಡಿಸಿ ಬರೆದರೆ ಚೆನ್ನಾಗಿದೆ ಮಾನಿನಿ ಗಿತು ಅಂತ ಕೇಳಿದಾನೆ ಅದೇ ರೀತಿ ಮಾನಿನಿಗೆ ನಿತು ಅಂತ ಕೇಳಿದಾನೆ ಗೆನಿತು ಮಾನಿನಿ ಗೆನಿತು ಅದೇ ರೀತಿ ಮಾನಿನಿ ಗಾ ಗಾನಿತು ಭಾಳ ಇಂಪಾರ್ಟೆಂಟ್ ಅದೇ ರೀತಿ ಮಾನಿನಿ ಗಣಿತು ಅಂತಕ್ಕಂಥದ್ದು ಸೊ ನೋಡೋಣ ಇದರಲ್ಲಿ ಬಿಡಿಸಿ ನೋಡಿದಾಗ ಅದನ್ನು ಕೂಡಿಸಿ ನೋಡೋಣ ಮಾನಿನಿ ಗೆ ಪ್ಲಸ್ ಇನಿತು ಸೊ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಧಿ ಇಲ್ಲಿ ಯಾವಾಗಲೂ ಸಂಧಿ ಘಟಿಸೋದು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರದ ನಡುವೆನೆ ಸಂಧಿ ಘಟಿಸುತ್ತೆ ಹಾಗಾಗಿ ಇದನ್ನು ನೋಡ್ತಾ ಹೋಗೋಣ ಕೂರಿಸ್ಬರದಾಗ ಏನು ಬರುತ್ತೆ ಮಾನಿ ನಿ ಗಿನಿತು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಮೊದಲನೆಯದರಲ್ಲಿ ಭಾಳ ಮುಖ್ಯವಾಗಿ ಮಾನಿನಿ ಗಿನಿತು ಅಂತ ಬರಬೇಕಾಗಿತ್ತು ಅಲ್ಲಿ ನೀ ಅನ್ನೋದು ಮಿಸ್ ಆಗಿದೆ ಸ್ನೇಹಿತರೆ ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಳಿ ಸೊ ಮಾನಿನಿ ಗಿನಿತು ಅಂತಕ್ಕಂಥದ್ದು ಅದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ಮುಂದೊಂದು ದಿನ ಇದರ ಮೇಲೆ ಕೂಡ ಕ್ವಶನ್ಸ್ ಕೇಳ್ಬೋದು ಸೊ ಏನಂದರೆ ಇದು ಮಾನಿನಿ ಗೆನಿತು ಮಾನಿನಿ ಗೆನಿತು ಅಂತಕ್ಕಂಥದ್ದು ಇಲ್ಲಿ ಲೋಪಸಂಧಿಗೆ ಇದು ಉದಾಹರಣೆ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಲೋಪಸಂಧಿ ಸೊ ಲೋಪ ಸಂಧಿ ಏನು ಲೋಪ ಸಂಧಿ ಅಂದರೆ ಒಂದು ಅಕ್ಷರ ಲೋಪ ಆಗೋದು ಇಲ್ಲಿ ನೋಡ್ತೀನಿ ಇಲ್ಲಿ ಗೆ ಅಂತಕ್ಕಂತಹ ಅಕ್ಷರ ಇದೆ ಇಲ್ಲಿ ಇ ಅಂತಕ್ಕಂಥ ಅಕ್ಷರ ಇದೆ ಅದನ್ನು ಬಡಿಸಿದಾಗ ಪ್ಲಸ್ ಎ ಪ್ಲಸ್ ಇ ಅಂತಕ್ಕಂಥದ್ದು ಹಾಗಾಗಿ ಈ ಎ ಕಾರ ಲೋಪ ಆಗುತ್ತೆ ಹಾಗಾಗಿ ಅದನ್ನು ಕರೆದು ಮಾನಿ ಲೋಪ ಸಂಧಿ ಅಂತೇಳಿ ಕರೆದಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ರಸ ಪ್ಲಸ್ ರಸ ತಳ ಅಂತಕ್ಕಂಥದ್ದು ಸೊ ರಸ ತಳ ಅಂತಕ್ಕಂಥದ್ದು ಬರೀತಕ್ಕಂಥದ್ದು ಏನು ಅಂತ ಕೇಳಿದ್ದಾನೆ ಸೊ ಅದು ಆಲ್ರೆಡಿ ನಾನು ಹೇಳಿದೆ ಆತ ಪದ ಇದೇ ನೋಡೋಣ ರಸತಳ ರಸ ಪ್ಲಸ್ ಅಥಳ ತಳ ರಸ ತಾಳ ಸೊ ಇದಕ್ಕೆ ಸರಿಯಾದ ಉತ್ತರ ರಸತಾಳ ಅಂತಕ್ಕಂಥದ್ದು ಹಾಗಾಗಿ ಈ ರಸತಾಳ ಅಂತಕ್ಕಂಥ ಪದವನ್ನು ಸೊ ಒಂದು ಪದ ಮಾಡಿದಾಗ ಇದನ್ನು ಕೂಡಿಸ್ಬರಿದಾಗ ರಸತಳ ರಸ ತಳ ಅಂತಕ್ಕಂಥದ್ದು ಯಾವ ಸಂಧಿಗೆ ಬರ್ತದೆ ಅಂದರೆ ಇಲ್ಲಿ ರಸ ಮತ್ತು ತಳ ಅಂತಕ್ಕಂಥದ್ದು ಸೋ ಸ ಪ್ಲಸ್ ಆ ಪ್ಲಸ್ ತ ಅಂತಕ್ಕಂಥದ್ದು ರಸ ತ ರಸ ತ ರಸ ಪ್ಲಸ್ ಅತಳ ರಸಾತಳ ತಳ ಅಂತಕ್ಕಂಥದ್ದು ನಾವು ಬರ್ತೀವಿ ರಸ ಪ್ಲಸ್ ಅತಳ ಅಂತಕ್ಕಂಥ ಸ್ನೇಹಿತರೆ ಇದಕ್ಕೆ ಬಿಡಿಸ್ಬಾರ್ದಾಗ ರಸ ಪ್ಲಸ್ ಅತಳ ರಸಾತಳ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಇದಕ್ಕೆ ಸರಿಯಾದ ಉತ್ತರ ರಸಾತಳ ತಳ ಹಾಗಾಗಿ ಇದು ಯಾವ ಸಂಧಿಗೆ ಬರ್ತದೆ ಅಂದರೆ ಸವರ್ಣ ದೀರ್ಘ ಸಂಧಿಗೆ ಬರ್ತದೆ ಸವರ್ಣ ವೆರಿ ವೆರಿ ಇಂಪಾರ್ಟೆಂಟ್ ಸವರ್ಣ ದೀರ್ಘ ದೀರ್ಘ ಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಸುವರ್ಣ ದೀರ್ಘ ಸಂಧಿ ನಿಮಗೆಲ್ಲ ಗೊತ್ತಿದೆ ಸೊ ಪೂರ್ವ ಪದದಲ್ಲಿ ಆ ಆ ಇ ಉ ಅದೇ ರೀತಿ ಉತ್ತರ ಪದದಲ್ಲಿ ಆ ಆ ಇ ಉ ಅಂತಕ್ಕಂಥ ಇವೆರಡು ಸ್ವರಗಳು ಪರವಾದಾಗ ಅದೇ ಸ್ವರ ಏನಾಗುತ್ತೆ ದೀರ್ಘ ಸ್ವರವಾಗಿ ಬರುತ್ತೆ ನೋಡಿ ಆ ಮತ್ತೆ ಆ ನಡುವೆ ಈ ಎರಡು ಅ ಆ ಗಳಾಗಿದ್ದಾವೆ ಇವುಗಳನ್ನು ಸವರ್ಣ ಪದಗಳು ಅಂತ ಕರಿತೀವಿ ಸವರ್ಣ ಪದಗಳಂದರೆ ಒಂದೇ ಜೋಡಿಯ ಸ್ವರಗಳು ಅಂತ ಅರ್ಥ ಸೊ ಹಾಗಾಗಿ ಈ ಸವರ್ಣ ಪದಗಳು ಪರವಾದಾಗ ಅದೇ ಸ್ವರ ಏನಾಗುತ್ತೆ ಸ್ವರ ಆಗುತ್ತೆ ನೋಡಿ ಇಲ್ಲಿದೆಯಲ್ಲ ರಸಾತಳ ಪಾಕಳ ತ ಶಾಕಳಿ ಸಹ ಬರ್ತಕ್ಕಂಥವ್ರು ಪ್ರಶಾತಳ ಆಗಿರ್ತಕ್ಕಂಥದ್ದು ಇದು ಇದಕ್ಕೆ ಸಂಬಂಧಪಟ್ಟಂಥ ಉತ್ತರ ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಯಾವ ಗುಂಪು ಸಂಪೂರ್ಣವಾಗಿ ಹೊಂದಿಕೆಯಾಗಿದೆ ಚೆನ್ನಾಗಿದೆ ಇದು ಕೃಷಿ ಕೂಡ ಸೊ ಗ್ರೂಪ್ ಸಿ ಎರಡು ಸಾವಿರದ ಹದಿನಾರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಸೊ ಇದನ್ನು ಬಿಡಿಸ್ಬೇಕಾಗತ್ತೆ ಹೊಂದಿಕೆಯಾಗಿದೆ ಅಂತಕ್ಕಂಥ ಆಗುವಂತಹ ಒಂದು ಜೋಡಿ ಯಾವುದು ಅಂತ ಕೇಳಿದಾನೆ ಇಲ್ಲಿ ನೋಡೋಣ ನೆಲಗಡಲೆ ಆಗಮ ಸಂಧಿ ಸೊ ಕಲ್ಲುಪ್ಪು ಸವರ್ಣ ದೀರ್ಘ ಸಂಧಿ ಪದಾರ್ಥ ಆದೇಶ ಸಂಧಿ ಬೇಡವೆಂದು ಬೇಡವೆಂದು ಅಂತಕ್ಕಂಥದ್ದು ಹಾಗಾಗಿ ಮುಂದೊಂದೇ ಬಿಡಿಸ್ತಾ ಹೋಗೋಣ ನೆಲ ಪ್ಲಸ್ ಕಡಲೆ ಕಡಲೆ ನೆಲಗಡಲೆ ವೆರಿ ವೆರಿ ಇಂಪಾರ್ಟೆಂಟ್ ಈ ನೆಲಗಡಲೆ ಅಂತಕ್ಕಂಥದ್ದು ಇದನ್ನು ಬಿಡಿಸ್ಬಾರ್ದಾಗ ಕೂಡಿಸ್ದಾಗ ಇಲ್ಲಿ ಕಾಕಾರಕ್ಕೆ ಗಾಕಾರ ಬಂದಿರತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಪೂರ್ವ ಪದದ ಮೊದಲ ಅಕ್ಷರದ ಜೊತೆ ಒಂದು ಸಂಧಿ ಘಟಿಸ್ತಕ್ಕಂಥದ್ದು ಆದೇಶ ಸಂಧಿ ಅಂತಕ್ಕಂಥದ್ದು ನಾವು ನೋಡ್ತೀವಿ ಆದೇಶ ಸಂಧಿ ಆದೇಶ ಸಂಧಿ ಹಾಗಾಗಿ ಇಲ್ಲಿ ಆಗಮ ಸಂಧಿ ಕೊಟ್ಟಿದ್ದಾನೆ ಇದು ಸರಿ ಇಲ್ಲ ಅವ್ನು ಕೇಳಿರ್ತಕ್ಕಂಥದ್ದು ಹೊಂದಿಕೆ ಆಗುವಂಥದ್ದು ನೆಕ್ಸ್ಟ್ ಎರಡನೇ ಒಂದು ಪದ ಸೊ ಕಲ್ಲುಪ್ಪು ಇದನ್ನ ಬಿಡಿಸೋಣ ಕಲ್ಲು ಪ್ಲಸ್ ಉಪ್ಪು ಕಲ್ಲುಪ್ಪು ಹಾಗಾಗಿ ಇದು ಹೇಳ್ತಾ ಇದೆ ಇಲ್ಲಿ ಲೂ ಅಂತಕ್ಕಂಥದ್ದು ತೆಗೆದ್ರೆ ಲೂ ಲೂ ಅಂತಕ್ಕಂಥದ್ದು ಲ ಪ್ಲಸ್ ಹೂ ಅಂತಕ್ಕಂಥದ್ದು ಅದೇ ರೀತಿ ಹೂ ಅಂತಕ್ಕಂಥ ಎರಡು ಇದು ಬಂದಿದೆ ಸೊ ಹಾಗಾಗಿ ಈ ಉಕಾರ ಏನಾಗಿದೆ ಇಲ್ಲಿ ಲೋಪವಾಗಿದೆ ಕಲ್ಲುಪ್ಪು ಉ ಒಂದು ಲೋ ಒಂದು ಹೂ ಅನ್ನೋದು ಲೋಪ ಆಗಿದೆ ಲೋಪ ಆದರೆ ಅದೇನಾಗಬೇಕು ಸಂಧಿ ಆಗಬೇಕು ಇಲ್ಲೇನಾಗಿ ಕೊಟ್ಟಿದ್ದಾನೆ ಅವನು ಸವರ್ಣ ದೀರ್ಘ ಸಂಧಿ ಕೊಟ್ಟಿದ್ದಾನೆ ಹಾಗಾಗಿ ಇದು ಕೂಡ ಉತ್ತರ ಆಗಲ್ಲ ನೆಕ್ಸ್ಟ್ ಮೂರನೆಯದು ಪದಾರ್ಥ ಬಿಡಿಸಿ ಪದ ಪ್ಲಸ್ ಅರ್ಥ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಪದ ಪ್ಲಸ್ ಅರ್ಥ ಇಲ್ಲಿ ಆ ಇದೆ ಇಲ್ಲೂ ಆ ಇದೆ ಈ ಎರಡು ಆ ಗಳು ಏನಾಗುತ್ತೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಎರಡು ಆ ಗಳು ಆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ಪದ ಪ್ಲಸ್ ಅರ್ಥ ಪದಾರ್ಥ ಆಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿಗೆ ಬರಬೇಕಾಗತ್ತೆ ಇಲ್ಲಿ ಆದೇಶ ಸಂಧಿ ಕೊಟ್ಟಿದ್ದಾನೆ ಹಾಗಾಗಿ ಇದು ಕೂಡ ಪ್ರಶ್ನೆಗೆ ಉತ್ತರ ಅಲ್ಲ ನೆಕ್ಸ್ಟ್ ಅದಾದ ನಂತರ ನೋಡ್ತಾ ಹೋಗೋಣ ಮತ್ತೊಂದು ಅಂಶ ಬೇಡವೆಂದು ಬೇಡವೆಂದು ಅಂತಕ್ಕಂಥದ್ದು ಬೇಡ ಪ್ಲಸ್ ಎಂದು ವೆರಿ ವೆರಿ ಇಂಪಾರ್ಟೆಂಟ್ ಬೇಡವೆಂದು ಬೇಡ ಅಕಾರ ಅಂತಕ್ಕಂಥದ್ದು ಲೋಪವಾಗಿ ಎಕಾರ ಬಂದಿದೆ ಅಂತಕ್ಕಂಥದ್ದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಲೋಪ ಸಂಧಿ ಆಗಿರ್ತಕ್ಕಂಥದ್ದು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಹೀಗೆ ಸ್ನೇಹಿತರೆ ನೀವು ಒಂದೊಂದಾಗಿ ಬಿಡಿಸ್ತಾ ಹೋದರೆ ಒಂದೊಂದು ಅಂಕವನ್ನು ನೀವು ತೊಗೊಳ್ಬೋದು ಈ ಟಾಪಿಕ್ ತುಂಬ ಮುಖ್ಯವಾದಂತಹ ಟಾಪಿಕ್ ಇದನ್ನು ಚೆನ್ನಾಗಿ ನೀವು ಒಂದು ಮನವರಿಕೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಬೇಡವೆಂದು ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಯಾವ ಗುಂಪು ಸೊ ಒಂದು ಸಂಪೂರ್ಣವಾಗಿ ಹೊಂದಿಕೆಯಾಗಿದೆ ಪೂರ್ಣವಾಗಿ ಹೊಂದಿಕೆಯಾಗಿರ್ತಕ್ಕಂಥದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ ಊರುಗೋಲು ಅದು ಲೋಪಸಂಧಿನ ಬಾಯಿಂದ ಅಂತಕ್ಕಂಥದ್ದು ಸವರ್ಣ ದೀರ್ಘಸಂಧಿನ ಗಿರಿ ಪ್ಲಸ್ ಈಶಾ ಗಿರೀಶ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಗಿರೀಶ ಅಂತಕ್ಕಂಥದ್ದು ಏನಾದರೂ ಕೂಡ ಆ ಒಂದು ಸಂಧಿ ಆಗಿದೆಯಾ ಯಾವ ಸಂಧಿ ಆಗಮ ಸಂಧಿಗೆ ಸೇರಿದೆಯಾ ಭಾಳ ಮುಖ್ಯವಾಗಿ ಅದೇ ರೀತಿಯಾಗಿ ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಅಂತಕ್ಕಂಥದ್ದು ನೋಡ್ತಾ ಹೋಗುತ್ತೆ ಸೊ ಹಾಗಾದರೆ ಇದನ್ನು ತಿಳ್ಕೊಬೇಕು ನಾವು ಬಿಡಿಸ್ಬೇಕಾಗತ್ತೆ ಊರು ಪ್ಲಸ್ ಕೋಲು ಕೋಲು ಅಂತಕ್ಕಂಥದ್ದು ಊರು ಗೋಲಾಗಿದೆ ಹಾಗಾಗಿ ಗಾಕಾರ ಬಂದಿದೆ ಆದೇಶ ಬಂದೆ ಬರಬೇಕಾಗಿತ್ತು ಇದು ಲೋಪ ಸಂಧಿಯನ್ನು ಹೇಳುತ್ತೆ ಹಾಗಾಗಿ ಇದು ತಪ್ಪಾಗುತ್ತೆ ನೆಕ್ಸ್ಟು ಸೊ ಬಾಯಿ ಪ್ಲಸ್ ಇಂದ ಬಾ ಪ್ಲಸ್ ಇಂದ ಅಂತಕ್ಕಂಥದ್ದು ಬಾಯಿಂದ ಆಗಿದೆ ಯಕಾರ ಬಂದಿದೆ ಹಾಗಾಗಿ ಯಕಾರ ಆಗಮ ಬರಬೇಕು ಇದು ಕೂಡ ತಪ್ಪು ಸೊ ಹಾಗಾಗಿ ಇದು ಆಗಲ್ಲ ಗಿರಿ ಪ್ಲಸ್ ಈಶಾ ಗಿರಿ ಪ್ಲಸ್ ಈಶಾ ಗಿರೀಶ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಗಿರೀಶ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಗಿರಿ ಪ್ಲಸ್ ಈಶಾ ಗಿರೀಶ ಗಿರೀಶ ಆಗಿರ್ತಕ್ಕಂಥದ್ದು ಈ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಈಶಾ ಬಂದಿರ್ತದೆ ಸೊ ಅದು ಆಗಮ ಸಂಧಿ ಅಂತ ಕೊಟ್ಟಿದ್ದೇನೆ ಇದು ಕೂಡ ಆಗಮ ಸಂಧಿಗೆ ಬರೋದಿಲ್ಲ ಇದು ಗುಣ ಸಂಧಿಗೆ ಬರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಂದು ಅಂಶ ಸಾರಿ ಸವರ್ಣ ದೀರ್ಘ ಸಂಧಿಗೆ ಇದು ಬರ್ತದೆ ಸವರ್ಣ ದೀರ್ಘ ಸಂಧಿಯನ್ನು ನಾವು ನೋಡ್ತೀವಿ ಏಕೆಂದರೆ ಸವರ್ಣ ಅಂದರೆ ಈ ಇ ಪ್ಲಸ್ ಈ ನಡುವೆ ಯಾವ್ದು ಬಂದಿದೆ ಈ ಕಾರ ಬಂದಿದೆ ಹಾಗಾಗಿ ಇದು ಸವರ್ಣ ದೀರ್ಘ ಅವ್ನು ಕೊಟ್ಟಿಲ್ಲ ನೆಕ್ಸ್ಟ್ ದಾರಿ ಪ್ಲಸ್ ಅಲ್ಲಿ ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಹಾಗಾಗಿ ಯಕಾರ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ಹಾಗಾಗಿ ಆಗಮ ಸಂಧಿ ಬರಬೇಕು ಸೊ ಗ್ರೂಪ್ ಸಿ ಕೊಟ್ಟಿರ್ತಕ್ಕಂಥ ಎರಡು ಸಾವಿರದ ಹದಿನಾರಲ್ಲಿ ಇದು ಕೂಡ ತಪ್ಪಾಗಿದೆ ನಾಲ್ಕು ಅವ್ನು ಕೊಟ್ಟಿರ್ತಕ್ಕಂಥ ಆಪ್ಷನ್ ತಪ್ಪಿದೆ ಹಾಗಾಗಿ ಇದಕ್ಕೆ ಮಾರ್ಕ್ಸ್ ಕೊಟ್ಟಿರ್ತಾನೆ ಸೊ ಹಾಗಾಗಿ ಇದಕ್ಕೆ ಸಿಗ್ತಕ್ಕಂಥದ್ದು ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಯಾವ ಗುಂಪು ಸಂಪೂರ್ಣವಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದ್ದಾನೆ ಮತ್ತೊಂದು ಪ್ರಶ್ನೆ ಗ್ರೂಪ್ ಸಿ ಎರಡು ಸಾವಿರದ ಹದಿನಾರಲ್ಲಿ ಕೇಳಿರ್ತಕ್ಕಂಥದ್ದು ಸೊ ಇದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ನೋಡೋದಾದರೆ ಕಾಲಿಗೆ ಅಂತಕ್ಕಂಥದ್ದು ಲೋಪಸಂದಿನ ಸೊ ಆನೆಯ ಅಂತಕ್ಕಂಥದ್ದು ಆಗಮ ಸಂಧಿನ ಅದೇ ರೀತಿ ತಂಬುಳಿ ಅಂತಕ್ಕಂಥದ್ದು ಆದೇಶ ಸಂಧಿನ ದೇಶಾಭಿಮಾನ ಅಂತಕ್ಕಂಥದ್ದು ಸೊ ಸವರ್ಣ ದೀರ್ಘ ಸಂಧಿನ ಅಂತಕ್ಕಂಥದ್ದು ನೋಡ್ತದೆ ಹಾಗಾಗಿ ಹೊಂದಿಕೆಯಾಗಿದೆ ಹೊಂದಿಕೆ ಆಗಿರ್ತಕ್ಕಂಥದ್ದು ಯಾವುದು ಹೇಳಿ ನಾವು ಕಂಡುಹಿಡಿಯಬೇಕು ಮೊದಲನೇದಾಗಿ ಬಿಡಿಸ್ತಾ ಹೋಗೋಣ ಕಾಲು ಪ್ಲಸ್ ಹೀಗೆ ಕಾಲಿಗೆ ಸೊ ಹಾಗಾಗಿ ಉಕಾರ ಒಂದು ಲೋಪ ಆಗಿದೆ ನೋಡ್ತಾ ಹೋಗೋಣ ಕಾಲು ಪ್ಲಸ್ ಹೀಗೆ ಕಾಲಿಗೆ ಅಂಥೇಳಿ ಹಾಗಾಗಿ ಅದು ಲೋಪ ಸಂಧಿ ಇದಕ್ಕೆ ಸರಿಯಾದ ಉತ್ತರ ಬರ್ತಾ ಇದೆ ನೆಕ್ಸ್ಟ್ ಆನೆ ಪ್ಲಸ್ ಆ ಆನೆ ಪ್ಲಸ್ ಆ ಆನೆಯ ಈ ಆಕಾರಕ್ಕೆ ಎಕಾರ ಬಂದಿರತಕ್ಕಂಥದ್ದು ಸೊ ಇದನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ಯಾ ಒಂದು ಯಕಾರ ಆಗಮ ಸಂಧಿ ಅಂತ ಕರಿತೀವಿ ಇದು ಕೂಡ ಸರಿಯಾಗಿದೆ ನೋಡ್ತಾ ಹೋಗೋಣ ಅದೇ ರೀತಿ ನೆಕ್ಸ್ಟ್ ಮುಂದಿನದಾಗಿ ತಂಬುಳಿ ತಂಪು ಪ್ಲಸ್ ಹುಳಿ ತಂಪು ಪ್ಲಸ್ ಹುಳಿ ಸೊ ಹಾಗಾಗಿ ಪಕಾರಕ್ಕೆ ಅದೇನಾಗಬೇಕು ಬಕಾರ ಬರಬೇಕಾಗಿತ್ತು ಸೊ ಬಕಾರವನ್ನು ಬರ್ತಕ್ಕಂಥದ್ದು ಪಕಾರಕ್ಕೆ ಬಕಾರ ಬಂದಿದೆ ತಂಪು ಪ್ಲಸ್ ಹುಳಿ ತಂಬುಳಿ ಸೊ ಹಾಗಾಗಿ ಇದು ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಸಂಧಿಯನ್ನು ಘಟಿಸ್ತಾ ಇಲ್ಲ ಅವ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದು ಕೂಡ ತಪ್ಪಾಗುತ್ತೆ ನೆಕ್ಸ್ಟ್ ದೇಶಾಭಿಮಾನ ದೇಶಾಭಿಮಾನ ದೇಶ ಪ್ಲಸ್ ಅಭಿಮಾನ ಅಭಿಮಾನ ವೆರಿ ವೆರಿ ಇಂಪಾರ್ಟೆಂಟ್ ಆ ಪ್ಲಸ್ ಆ ನಡುವೆ ಆ ಬಂದಿರತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು ಪ್ರಸಿದ್ಧವಾಗಿರುತ್ತದೆ ಪ್ರಸಿದ್ಧವಾಗಿರ್ತದೆ ಹಾಗಾಗಿ ಮೂರು ಸ್ವರಗಳು ಮೂರು ಒಂದು ಆಪ್ಷನ್ ಸರಿಯಾಗಿದೆ ಹಾಗಾಗಿ ಇಲ್ಲಿ ಅವ್ನು ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಅವನು ಕೇಳಿದಾನೆ ಹೊಂದಿಕೆ ಆಗಿದೆ ಅಂತ ಕೇಳಿದಾನೆ ಮೂರೂ ಹೊಂದಿಕೆ ಆಗ್ತವೆ ಹಾಗಾಗಿ ಇದಕ್ಕೂ ಕೂಡ ಅವನು ಏನು ಮಾಡಿರ್ತಾನೆ ಅವತ್ತು ಗ್ರೇಸನ್ನು ಕೊಟ್ಟಿರ್ತಾನೆ ಸೊ ಹಾಗಾಗಿ ಇದಕ್ಕೂ ಕೂಡ ಗ್ರೇ ಸಿಗ್ತಕ್ಕಂಥದನ್ನು ನಾವು ನೋಡ್ತಾ ಹೋಗ್ತೀವಿ ಈ ಪ್ರಶ್ನೆಗೂ ಕೂಡ ಯಾವುದೇ ಉತ್ತರ ಆನ್ಸರ್ ಆಗೋದಿಲ್ಲ ನೆಕ್ಸ್ಟ್ ಅದಾದ ಮೇಲೆ ಮತ್ತೊಂದು ಅಂಶ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಸ ಗ ಸಂಧಿ ಘಟಿಸಿದ್ರೆ ಅದನ್ನು ನಾವು ಸಂಧಿ ಅಂತ ಕರೆದೋ ಕೆಲವು ಸಂದರ್ಭದಲ್ಲಿ ಕೆಲವು ಸಂಧಿಗಳು ಘಟಿಸೋದಿಲ್ಲ ನೋಡ್ತಾ ಹೋಗೋಣ ಇಲ್ಲಿರ್ತಕ್ಕಂಥ ಓ ದೇವರೇ ಕಾಪಾಡು ಇಲ್ಲಿರುವ ಸಂಧಿಯ ಹೆಸರೇನು ಸೊ ಗ್ರೂಪ್ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಎ ಲೋಪಸಂಧಿ ಆಗಮ ಸಂಧಿ ಪ್ರಕೃತಿ ಭಾವ ಆದೇಶ ಸಂಧಿ ನೀವೆಲ್ಲರಿಗೂ ಎಸ್ ಇದ್ದೀರಿ ಅಂದ್ಕೊಳ್ತೀನಿ ಸೊ ಲೋಪ ಸಂಧಿಗೆ ಬರ್ತದ ಒಂದು ಸಲ ಬಿಡಿಸ್ ನೋಡೋಣ ಓ ದೇವರೇ ಎಲ್ಲರೂ ಕೂಡ ದೇವರನ್ನ ನೆನೆಸ್ಕೊಳ್ತಾ ಇರ್ತೀರಿ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಪಾಸ್ ಮಾಡ್ಬಿಡಪ್ಪ ದೇವರೇ ಅಂಥೇಳಿ ಓ ದೇವರೇ ಕಾಪಾಡು ಅಂತಕ್ಕಂಥದನ್ನ ಬಿಡಿಸ್ತೀವಿ ಸೊ ಕಾಪಾಡಂತಕ್ಕಂಥ ಬಿಡಿಸಿದ್ರು ಕೂಡ ಒಂದು ಸಂಧಿ ಘಟಿಸಬೇಕಾದ್ರೆ ಯಾವುದಾದ್ರೂ ಪದ ಬಿಟ್ಟೋಗಿರ್ತದೆ ಇಲ್ಲ ಯಾವುದಾದ್ರೂ ಪದ ಬಂದು ಸೇರಿಕೊಂಡಿರ್ತದೆ ಆದರೆ ಇಲ್ಲಿ ಯಾವ ಪದನೂ ಬಂದಿಲ್ಲ ಯಾವ ಪದನೂ ಬಿಟ್ಟು ಹೋಗಿಲ್ಲ ಆದರೂ ಕೂಡ ಇಲ್ಲಿ ಸಂಧಿ ಆಗಿದೆ ಹಾಗಾದರೆ ಯಾವ ರೀತಿಯಾದಂಥ ಸಂಧಿ ಅಂದ ಅರ್ಥವನ್ನು ಕೆಡದೇ ಇರ್ತಕ್ಕಂಥದ್ದು ರೀತಿಯಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ಲೋಪ ಆಗಿದ್ದರೆ ಸಂಧಿ ಅಂತ ಕರಿತೀವಿ ಆಗಮ ಒಂದು ಅಕ್ಷರ ಆಗಮವಾಗಿದ್ದರೆ ಆಗಮ ಸಂಧಿ ಅಂತ ಕರಿತೀವಿ ಅದೇ ರೀತಿ ಯಾವುದಾದ್ರೂ ಒಂದು ಅಕ್ಷರ ಆದೇಶವಾಗಿದ್ದರೆ ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ ಆದರೆ ಯಾವುದೇ ಪದ ಆದೇಶವೂ ಆಗಿಲ್ದೇನೆ ಆಗಮನೂ ಕೂಡ ಆಗಿಲ್ದೇನೆ ಲೋಪವೂ ಆಗದೆ ಇರತಕ್ಕಂಥದ್ದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಹಾಗಾಗಿ ಈ ಪ್ರಕೃತಿ ಭಾವಕ್ಕೆ ವಿಸಂಧಿ ಅಂತಲೂ ಕೂಡ ಕರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಸಂಧಿ ಘಟಿಸಿದರೂ ಕೂಡ ಸೊ ಯಾವುದೇ ಸಂಧಿ ಯಾವುದೇ ಒಂದು ಹೊಸದಾದಂಥ ಪದ ಬರದೇ ಇದ್ದರೆ ಅದನ್ನು ನಾವು ಲೋಪ ಇದು ಪ್ರಕೃತಿ ಭಾವ ಸಂಧಿ ಅಂತ ಕರಿತೀವಿ ಪ್ರಕೃತಿ ಭಾವ ಅಂತಕ್ಕಂಥ ಕರಿತೀವಿ ಓ ದೇವರೇ ಕಾಪಾಡು ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಧಿ ಘಟಿಸಿಲ್ಲ ಹಾಗಾಗಿ ಅದನ್ನು ಪ್ರಕೃತಿ ಭಾವ ಅಂತ ಕರಿತೀವಿ ಈ ಪ್ರಕೃತಿ ಭಾವಕ್ಕೆ ವಿಸಂಧಿ ಅಂಥೇಳಿ ಕೂಡ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅದೇ ರೀತಿಯಾಗಿ ಇರ್ವಾಳು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇರುವಾಳು ಏನಿದೆ ಇರುವಾಳು ಅಂತಕ್ಕಂಥದ್ರಲ್ಲಿ ಇದನ್ನು ಹೀಗೆ ಬಿಡಿಸ್ಬೇಕು ಅಂತ ಕೇಳಿದರೆ ಹೇಗೆ ಬಿಡಿಸೋದು ಇದನ್ನು ಎರಡು ಬಾಳು ಇರುವಾಳು ಇರ್ಪು ಬಾಳು ಎರಡು ವಾಳು ಅಂತಕ್ಕಂಥದ್ದು ಸೊ ಯಾವುದು ಇದು ಬಿಡಿಸಿ ನೋಡಿದಾಗ ನಮಗೆ ಇದರಲ್ಲಿ ಸರಿಯಾದ ಮಾಹಿತಿ ಸಿಗ್ತದೆ ಸ್ನೇಹಿತರೆ ಸೊ ಎರಡು ಪ್ಲಸ್ ಬಾಳ್ ಎರಡು ಪ್ಲಸ್ ಬಾಳ್ ಎರಡು ಬಾ ಇರು ಬಾಳ್ ಅಂತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಇದರಲ್ಲಿ ನಾವು ನೋಡೋದಾದರೆ ಇಲ್ಲಿ ಬಾಕಾರದ ಜೊತೆಗೆ ಇಲ್ಲಿ ವಾಕಾರಗಳು ಆದೇಶವಾಗಿರ್ತದೆ ಸೊ ನಿಮಗೆಲ್ಲ ಹಿಂದೆ ಹೇಳಿದ್ದೆ ಕ ತ ಪ ಈ ಕ ತ ಪ ಅಂತಕ್ಕಂತಹ ಅಕ್ಷರಗಳಲ್ಲಿ ಅದೇ ವರ್ಗದ ಗದಬಗಳು ಬರುತ್ತೆ ಅಂಥೇಳಿ ಹಾಗಾಗಿ ಈ ವರ್ಗದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಅಕ್ಷರ ಅಂತ ಹೇಳಿದ್ರೆ ಪ ಮತ್ತೊಂದು ವರ್ಗ ಪ ಬ ಮ ಇದನ್ನು ವರ್ಗದ ಅಕ್ಷರಗಳು ಅಂತ ಕರಿತೀವಿ ಈ ಪ ವರ್ಗದ ಅಕ್ಷರಗಳಿಗೆ ಮುಂದೆ ಪರವಾಗಿ ಯಾವುದು ಬರುತ್ತೆ ವ ಅಂತಕ್ಕಂತಹ ಅಕ್ಷರ ಬರುತ್ತೆ ಇದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ಭಾಕಾರ ಇದೆ ನೋಡಿ ಬಾ ಅಂತಕ್ಕಂತಹ ಒಂದು ಅಕ್ಷರ ಬಂದಾಗ ಬಾ ಅಂತಕ್ಕಂಥ ಅಕ್ಷರ ಅದರ ಪರವಾಗಿ ವಾ ಅಕ್ಷರ ಬಂದಿದೆ ಹಾಗಾಗಿ ಇರ್ವಾಳು ಸೊ ನೋಡಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏಕೆಂದರೆ ಪೂರ್ವ ಪದದ ಒಂದು ಸಾರಿ ಉತ್ತರ ಪದದ ಮೊದಲ ಅಕ್ಷರದಲ್ಲಿ ಇದು ಸಂಧಿ ಘಟಿಸ್ತಾ ಇದೆ ಹಾಗಾಗಿ ಇದನ್ನು ನಾವು ಆದೇಶ ಸಂಧಿ ಆದೇಶ ಸಂಧಿ ಕಥಾಪಗಳು ಬರ್ಬೋದು ಸೊ ಎರಡನೇ ವರ್ಗ ಎರಡನೇ ಟೈಪ್ ಪಿಗೆ ವಾಕಾರ ಅಂತಕ್ಕಂಥದ್ದು ಆದೇಶವಾಗಿ ಬರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೆಕ್ಸ್ಟ್ ಅದಾದ ನಂತರ ಪೂರ್ವ ಸ್ವರಗಳು ಪೂರ್ವ ಸ್ವರಗಳು ಸೊ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪೂರ್ವ ಸ್ವರಗಳು ಸೊ ಓಷ್ಟ್ಯಗಳಾಗಿದ್ದು ಓಷ್ಟ್ಯಗಳಾಗಿದ್ದು ಓಷ್ಠ್ಯ ಧ್ವನಿಗಳು ಆಗಮವಾಗಿ ಬಂದರೆ ಆಗುವ ಸಂಧಿ ಸೊ ನಾವು ನಿನ್ನೆ ಅಂದರೆ ಕಳೆದ ಸಂಚಿಕೆಯಲ್ಲಿ ನಾವು ಆ ಧ್ವನ್ಯಾಂಗಗಳ ಬಗ್ಗೆ ನಾವು ನೋಡಿದ್ದು ಸೊ ಈ ಧ್ವನ್ಯಾಂಗಗಳಲ್ಲಿ ಬರ್ತಕ್ಕಂತಹ ಐದನೇ ವರ್ಗ ಅಂದರೆ ಓಷ್ಠ್ಯ ಅಂತಕ್ಕಂಥದ್ದು ಈ ವೋಷ್ಠ್ಯ ಅಂತಕ್ಕಂಥದ್ದು ಧ್ವನ್ಯಾಂಗದಲ್ಲಿ ಬರ್ತಕ್ಕಂಥದ್ದು ಓಷ್ಠ್ಯ ಅಂದರೆ ಯಾವ ಪದ ಬರ್ತದೆ ಪ ಫ ಬ ಭ ಮ ಇವುಗಳನ್ನು ನಾವು ಓಷ್ಟ್ಯ ಪ ಅಕ್ಷರಗಳು ಅಂತ ಕರೀತಂದ್ರೆ ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ಹಾಗಾಗಿ ಈ ಪ ಅಂತಕ್ಕಂಥದ್ದು ಹೇಳಿದ್ನಲ್ಲ ಅದಕ್ಕೆ ವೋಷ್ಟ್ಯ ಧ್ವನಿಗಳೇ ಆದೇಶವಾಗಿ ಬರ್ತಕ್ಕಂಥದ್ದು ನೋಡಿ ಹಿಂದೆ ಮಾತಾಡಿದ್ದೆ ಪ ಬ ಪಿಗೆ ಸೊ ವಾ ಅಂತಕ್ಕಂತಹ ಅಕ್ಷರ ಆದೇಶವಾಗಿ ಬರತಕ್ಕಂಥದ್ದು ಅದೇ ರೀತಿ ಸೊ ಈ ಈ ಒಂದು ಗೋಷ್ಠಿಯ ಧ್ವನಿಗಳಿಗೆ ಆದೇಶವಾಗಿ ಬರತಕ್ಕಂತಹ ಒಂದು ಸಂಧಿ ಯಾವುದು ಅಂದರೆ ಅದು ಆದೇಶ ಸಂಧಿ ಅಂತಕ್ಕಂಥದ್ದು ಎಫ್ ಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ರೀತಿಯಾದಂಥ ಲೋಪ ಇಲ್ಲ ಇಲ್ಲಿ ಸವರ್ಣ ದೀರ್ಘ ಸಂಧಿ ಇಲ್ಲ ಯಾವುದೇ ರೀತಿಯಾದಂಥ ಆಗಮ ಆಗಿರ್ತಕ್ಕಂಥದ್ದಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಲೋಪ ಇದು ಆದೇಶ ಸಂಧಿ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಎಫ್ ಡಿ ಎ ಕ್ವಶನ್ ಆಗಿತ್ತು ಭಾಳ ಟ್ರಿಕಿ ಕ್ವೆನ್ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಇಂಥ ಒಂದು ಇದು ಬೇಕಾಗುತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಮತ್ತೊಂದು ಷಣ್ಮುಖ ಎಂಬಲ್ಲಿ ಆಗಿರುವ ಸಂಧಿಯ ಹೆಸರೇನು ಅಂತ ಕೇಳಿದಾನೆ ಷಣ್ಮುಖ ಅಂತಕ್ಕಂಥದ್ದು ಸೊ ಏನು ಇದನ್ನು ಬಿಡಿಸಿ ಬರಿಬೇಕು ಸೊ ಇದನ್ನು ಬಿಡಿಸಿ ಬರೆಯೋದ್ರ ಮೂಲಕ ನಾವೇನು ಮಾಡೋಣ ಈ ಸಂಧಿಯ ಹೆಸರನ್ನು ತಿಳ್ಕೊಳ್ತಾ ಹೋಗೋಣ ಷಟ್ ಪ್ಲಸ್ ಮುಖ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಷಟ್ ಪ್ಲಸ್ ಮುಖ ಮುಖ ಹಾಗೇ ಇದೆ ಇಲ್ಲಿ ಮುಖ ಮಾವತ್ತಿದೆ ಮತ್ತು ಖ ಹಾಗೆ ಇದೆ ಇಲ್ಲಿ ಚೇಂಜಸ್ ಆಗಿರೋದು ಕೇವಲ ನ ಮತ್ತು ಟ ನಡುವೆ ಬಿಡಿಸಿದಾಗ ಈ ಹಿಂದೆ ಹೇಳಿದ್ದೆ ಕ ಚ ಟ ತ ಪ ಸೊ ಈ ಕಚಟ ತಪಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರ ಗ ಗಜ ಸಾರಿ ಇಲ್ಲಿ ಗಜ ಡ ದ ಬ ಗಜಡ ದಬಗಳು ಆದೇಶವಾಗಿ ಬರ್ತಕ್ಕಂಥದ್ದ ಗಜಡ ದಬಗಳು ಅದೇ ವರ್ಗದ ಆದೇಶವಾಗಿ ಬರ್ತಕ್ಕಂಥದ್ದು ಅಂತ ಕರಿತೀವಿ ಜಸ್ತ್ವ ಸಂಧಿ ಜಸ್ತ್ವ ಸಂಧಿ ಅಂತ ಕರಿತೀವಿ ಹಾಗಾಗಿ ಈ ರೀತಿಯಾದಂಥ ಇರ್ತಕ್ಕಂಥದ್ದು ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ ಸೊ ಇದಕ್ಕೆ ಸರಿಯಾದ ಉತ್ತರ ಸಂಧಿ ಅಂತಕ್ಕಂಥ ಯಾಕಂದರೆ ಪೂರ್ವ ಪದದ ಕೊನೆಯ ಅಕ್ಷರದ ಜೊತೆ ಅದೇನಾಗ್ತದೆ ಸಂಧಿಯನ್ನು ಮಾಡ್ಕೊಳ್ತಾ ಇದೆ ಒಂದು ವೇಳೆ ಉತ್ತರ ಪದದ ಅರ್ಥದಲ್ಲಿ ಬರ್ತಕ್ಕಂಥ ಇಲ್ಲಿ ನಡುವೆ ಏನಾದ್ರು ಸಂಧಿ ಆಗಿದ್ದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತಾಯಿದ್ದು ಹಾಗಾಗಿ ಸಂಧಿ ಅಂದರೆ ಶುತ್ವಾಕ್ಷರಗಳು ಪರವಾಗಿತಕ್ಕಂಥದ್ದು ಶುತ್ವಾಕ್ಷರಗಳು ಬಹಳ ಮುಖ್ಯವಾಗಿ ಸಕಾರಕ್ಕೆ ತಕಾರಗಳು ಪರವಾದರೆ ಚಕಾರ ಅಕ್ಷರಗಳು ಕೂಡ ಪರವಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಇದನ್ನು ಸುತ್ವ ಅಕ್ಷರಗಳು ಸಂಧಿ ಅಂತ ಕರಿತೀವಿ ಅದೇ ರೀತಿಯಾಗಿ ಅನುನಾಸಿಕಗಳು ಪರವಾದರೆ ನ್ಯಾ ಅಂತಕ್ಕಂಥದ್ದು ನ್ಯಾ ಅಂತಕ್ಕಂಥದ್ದು ನ ಅಂತಕ್ಕಂಥದ್ದು ನಾಮ್ ಅಂತಕ್ಕಂಥದ್ದು ಈ ರೀತಿಯಾದಂತಹ ಒಂದು ಅನುನಾಸಿಕಗಳು ಪರವಾಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮತ್ತೊಂದು ಅಂಶ ಅಂತ ಅಂತೇಳಿದ್ರೆ ಸೊ ಈ ಒಂದು ಒಂದು ಏನು ಸಂಧಿ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಸೊ ಸಂಧಿ ಅಂದರೆ ಏನು ಅಂದರೆ ಯರವ ಅಂತಕ್ಕಂಥದ್ದು ಯ ವ ಈ ಅಕ್ಷರಗಳು ಪರವಾಗಿ ಬರ್ತಕ್ಕಂಥದನ್ನ ಸೊ ನಾವೇನು ಕರಿತೀವಿ ರೇಫೆ ಅಂತ ಕರಿತೀವಿ ಯವರ ಅಥವಾ ಯರ ವ ಅಂತಕ್ಕಂಥ ಒಂದು ಅಕ್ಷರಗಳು ಬರ್ತವೆ ಇದನ್ನು ನಾವು ಒಂದು ಒಂದು ಸಂಧಿ ಅಂತ ಕರಿತೀವಿ ಸೊ ಯಾವಾಗಲೂ ಕೂಡ ಇವು ಒತ್ತಕ್ಷರವಾಗಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಇದು ಕೀಪಾರ್ಡ್ಸ್ ನೀವು ತಿಳ್ಕೊಂಡಿರಬೇಕು ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆಡುಂಬೋಲಾ ಎಂಬುದು ಈ ಕೆಳಗಿನ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಸೊ ಎಫ್ ಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಸೊ ಹಾಗಾಗಿ ಆಡಂಬೋಲ ಲೋಪ ಸಂಧಿನ ಆಗಮ ಸಂಧಿನ ವ್ಯಂಜನ ಸಂಧಿಯ ಅದೇ ರೀತಿ ಎಣ್ಣು ಸಂಧಿಯ ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಏಕೆಂದರೆ ನಿಮ್ಮ ಕಮೆಂಟ್ ನಮ್ಮನ್ನು ಇನ್ನೊಂದಷ್ಟು ವೀಡಿಯೋಗಳನ್ನು ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಪ್ರೇರಣೆಯನ್ನು ಕೊಡುತ್ತೆ ಸೊ ಹಾಗಾಗಿ ನೀವು ಕೂಡ ನಮ್ಮ ಒಂದು ಈ ಒಂದು ಒಂದು ಸಂಚಿಕೆಯಲ್ಲಿ ಭಾಗವಹಿಸಿದ ಹಾಗಾಗುತ್ತೆ ಸೊ ನೀವು ಇದು ಈ ರೀತಿಯಾದಂತಹ ಒಂದಷ್ಟು ಕ್ವಶನ್ಸ್ಗಳನ್ನು ನಿಮಗೆ ಬಿಡ್ತೀನಿ ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಆ ಒಂದು ಪ್ರಶ್ನೆಗಳಿಗೆ ನಿಮಗೆ ಸಾಲ್ವೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ನೀವು ಯಾರ್ಯಾರು ಈ ಒಂದು ನಮ್ಮ ಒಂದು ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಿದ್ರೋ ಅವರೆಲ್ಲರೂ ಕೂಡ ಆ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಮುಂದಿನ ಪ್ರಶ್ನೆಗೆ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಇದು ಹೇಳ್ತಾ ಇದೆ ಈ ಪ್ರಶ್ನೆ ಹೇಳ್ತಿದೆ ಇಲ್ಲಿ ಸಂಪೂರ್ಣವಾಗಿ ಹೊಂದಿಕೆಯಾದ ಸೊ ಗುಂಪು ಯಾವುದು ಅಂತ ಕೇಳಿದ್ದಾನೆ ಇಲ್ಲಿ ಸಂಪೂರ್ಣವಾಗಿ ಹೊಂದಿಕೆಯಾಗಿರ್ತಕ್ಕಂತಹ ಗುಂಪು ಯಾವುದು ಮುಖ್ಯವಾಗಿ ಸೊ ಮೊದಲನೇದು ಅಣದಾಸೆ ಅಂತಕ್ಕಂಥದ್ದು ಲೋಪಸಂದಿನ ಹಳ್ಳಿಯಲ್ಲಿ ಅಂತಕ್ಕಂಥದ್ದು ಆದೇಶ ಸಂಧಿನ ಮಳೆಗಾಲ ಅಂತಕ್ಕಂಥದ್ದು ಆಗಮ ಸಂಧಿನ ಗುರು ಪ್ಲಸ್ ಉಪದೇಶ ಅಂತಕ್ಕಂಥದ್ದು ಸೊ ಇದು ಸವರ್ಣ ದೀರ್ಘ ಸಂಧಿನ ಅಂತಕ್ಕಂಥದ್ದು ನೋಡಬೇಕಾಗತ್ತೆ ಸೊ ಹಾಗಾಗಿ ಹಣದ ಪ್ಲಸ್ ಆಸೆ ಹಣದ ಆಸೆ ಸೊ ನೀವು ಕೇಳ್ಬೋದು ಇಲ್ಲಿ ದ ಪ್ಲಸ್ ಅ ಧ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ ಹಣದ ಅದು ಪ್ಲಸ್ ಆ ಪ್ಲಸ್ ಆ ಈ ಎರಡು ಸ್ವರಗಳ ನಡುವೆ ಆ ಅಂತಕ್ಕಂಥದ್ದು ಬಂದರೆ ಅದು ಸವರ್ಣ ದೀರ್ಘ ಸಂಧಿ ಆಗಬೇಕಲ್ವಾ ಸರ್ ಸೊ ಅದನ್ನು ಲೋಪಸಂಧಿ ಅಂತ ಕೊಟ್ಟಿದ್ದಾನಲ್ಲ ಅದು ಸರಿಯಾ ಅಂತ ಕೇಳ್ತಿದ್ರಿ ಸೊ ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಹಣ ಮತ್ತು ಆಸೆ ಅಂತಕ್ಕಂಥದ್ದು ಎರಡೂ ಕೂಡ ಕನ್ನಡ ಪದಗಳು ಸೊ ಹಾಗಾಗಿ ಕನ್ನಡ ಪ್ಲಸ್ ಕನ್ನಡ ಪದ ಇದ್ದರೆ ಅದು ಕನ್ನಡ ಸಂಧಿ ಅಥವಾ ಅದೇ ರೀತಿ ಕನ್ನಡ ಪ್ಲಸ್ ಸಂಸ್ಕೃತ ಸಂಧಿ ಸಂಸ್ಕೃತ ಪದಗಳಿದ್ರೆ ಅದನ್ನು ಸಂ ಕನ್ನಡ ಸಂಧಿ ಅಂತ ಕರಿತೀವಿ ಆದರೆ ಸಂಸ್ಕೃತ ಸಂಧಿ ಏನು ಸಂಸ್ಕೃತ ಪ್ಲಸ್ ಸಂಸ್ಕೃತ ಪದಗಳು ಪೂರ್ವ ಮತ್ತು ಉತ್ತರ ಪದಗಳಲ್ಲಿದ್ದರೆ ಮಾತ್ರ ಅದನ್ನು ನಾವು ಸೊ ಒಂದು ಸಂಸ್ಕೃತ ಸಂಧಿ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಆ ಸ ಒಂದು ಸವರ್ಣ ದೀರ್ಘ ಸಂಧಿ ಬರಬೇಕಾದ್ರೆ ಸೊ ಅದೇನಾಗಬೇಕಾಯ್ತು ಪೂರ್ವ ಪದ ಮತ್ತು ಉತ್ತರ ಪದಗಳ ಎರಡೂ ಕೂಡ ಸವ ಒಂದು ಕನ್ನ ಸಂಸ್ಕೃತ ಸಂಧಿಗಳೇ ಸಂಸ್ಕೃತ ಪದಗಳೇ ಆಗಿರಬೇಕು ಆದರೆ ಹಣ ಮತ್ತು ಆಸೆ ಕನ್ನಡ ಪದಗಳು ಸ್ನೇಹಿತರೆ ಅಥವಾ ಈ ಕನ್ನಡ ಪದಗಳಾಗಿರೋದ್ರಿಂದ ಸೊ ಇದನ್ನು ನಾವು ಲೋಪ ಸಂಧಿಗೆ ನಾವು ಉದಾಹರಣೆಗೆ ತಗೋತೀವಿ ಸೊ ಹಾಗಾಗಿ ಅವ್ನು ಕೊಟ್ಟಿರ್ತಕ್ಕಂಥ ಸರಿ ನೆಕ್ಸ್ಟ್ ಎರಡನೇದು ಹಳ್ಳಿಯಲ್ಲಿ ಸೊ ಆಲ್ರೆಡಿ ಬಿಡಿಸಿದ್ದೋ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಸೊ ಇಲ್ಲೇನಾಗುತ್ತೆ ಯಾ ಬಂದಿದೆ ಅದು ಆಗಮ ಆಗಬೇಕು ಅವನೇನು ಕೊಟ್ಟಿದ್ದಾನೆ ಆದೇಶ ಕೊಟ್ಟಿದ್ದಾನೆ ಹಾಗಾಗಿ ಇದು ತಪ್ಪಾಗುತ್ತೆ ನೆಕ್ಸ್ಟ್ ಅದೇ ರೀತಿ ಮತ್ತೊಂದು ಅಂಶ ಏನಂತ ಹೇಳಿದ್ರೆ ಮಳೆಗಾಲ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾನೆ ಸೊ ಮಳೆಗಾಲ ಆಪ್ಷನಲ್ಲಿ ಇರ್ತಕ್ಕಂಥದ್ದು ಇದನ್ನು ಬಿಡಿಸಿ ನೋಡೋಣ ಸೊ ಮಳೆಗಾಲ ಅಂತಕ್ಕಂಥದನ್ನ ಬಿಡಿಸಿ ನೋಡಿದ್ರೆ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಕಾಲ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಪೂರ್ವ ಪದದ ಕೊನೆಯ ಉತ್ತರ ಪದದ ಮೊದಲ ಅಕ್ಷರದಲ್ಲಿ ಅದೇ ವರ್ಗದ ಮೊದಲ ಅಕ್ಷ ಅದೇ ವರ್ಗದ ಮೂರನೇ ಅಕ್ಷರ ಪರವಾಗಬೇಕು ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ ಸೊ ಇಲ್ಲಿ ಕೊಟ್ಟಿದ್ದಾನೆ ಆಗಮ ಅಂತ ಕೊಟ್ಟಿದ್ದಾನೆ ಹಾಗಾಗಿ ಇದು ತಪ್ಪಾಗುತ್ತೆ ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥದ್ದು ಗುರುಪದೇಶ ದೇಶ ಅಂತಕ್ಕಂಥದ್ದು ಸೊ ಇಲ್ಲಿ ಹೇಳುತ್ತೆ ಗುರು ಪ್ಲಸ್ ಉಪದೇಶ ಗುರು ಪ್ಲಸ್ ಉಪದೇಶ ಸೊ ಗುರು ಪ್ಲಸ್ ಉಪದೇಶ ಅಂತ ಹಾಕೋದು ಸೊ ಹೂ ಪ್ಲಸ್ ಹೂ ಈಕ್ವಲ್ಸ್ ಹೂ ಆಗುತ್ತೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಸವರ್ಣ ದೀರ್ಘ ಸಂಧಿ ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಇಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರವ್ಯವ ಸಿಗ್ತದೆ ಹಾಗಾಗಿ ಇದು ಕೂಡ ಗ್ರೇಸ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸೊ ಅಥವಾ ಗ್ರೇಸ್ ಕೊಟ್ಟಿರೋಲ್ಲ ಎ ಅಂತ ಒಂದು ಅಥವಾ ನಾಲ್ಕು ಅಂತಕ್ಕಂಥದ್ದನ್ನ ಪ್ರಶ್ನೆ ಕೊಟ್ಟಿರ್ತಾನೆ ಉತ್ತರವನ್ನು ಕೊಟ್ಟಿರ್ತಾನೆ ಸ್ನೇಹಿತರೆ ಈ ಯಾರ್ಯಾರು ಬರೆದಿರ್ತೀರಿ ಅವರು ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ನಾಲ್ಕನೇ ಪ್ರಶ್ನೆಗಳು ನಾಲ್ಕನೇ ಒಂದು ಆಪ್ಷನ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸ್ನೇಹಿತರೆ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸೊ ಇಷ್ಟು ಪ್ರಶ್ನೆಗಳ ಬಗ್ಗೆ ನಾನು ಚರ್ಚೆಯನ್ನು ಮಾಡಿದ್ದೀನಿ ಯಾರೆಲ್ಲ ನೋಡ್ತಿದ್ದೀರೋ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿ ಸೊ ಪ್ರತಿನಿತ್ಯ ನಾವು ಕರೆಂಟ್ ಅಫೇರ್ಸನ್ನು ಮಾಡ್ತಾ ಇದ್ದೀವಿ ಸೊ ಅದು ಕನ್ನಡ ಮಾಧ್ಯಮದಲ್ಲೂ ಕೂಡ ಇರುತ್ತೆ ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಇರ್ತದೆ ಸೊ ಮುಂದಿನ ದಿನಗಳಲ್ಲಿ ಸೊ ಇದೇ ರೀತಿ ಕನ್ನಡದಲ್ಲಿ ಬರ್ತಾ ಇರ್ತಕ್ಕಂಥ ಎಂ ಸಿ ಅಲ್ಲಿ ಬರ್ತದೆ ಅದೇ ರೀತಿ ಕಂಪ್ಯೂಟರ್ ಅಲ್ಲೂ ಕೂಡ ನಾವು ಎಮ್ ಸಿ ಕ್ಯೂ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಇವೆಲ್ಲವೂ ಕೂಡ ನಿಮ್ಮ ಒಂದು ಏಳಿಗೆಗಾಗಿ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಪಾಸ್ ಮಾಡುವಂತಹ ಒಂದಷ್ಟು ಅಂಶಗಳನ್ನು ನಮ್ಮ ಕಡೆಯಿಂದ ನಮ್ಮ ಸ್ಪರ್ಧಾ ಲೈನ್ಸ್ ಕಡೆಯಿಂದ ನಿಮಗೆ ಅದನ್ನು ನಾವು ಬೋನಸ್ ಆಗಿ ನಾವು ತಿಳ್ತಾ ಹೋಗ್ತೀವಿ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು 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 ನೌಕರಿಯನ್ನು ಹಿಡಿತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂದರೆ ಹಾಗಾಗಿ ನಮ್ಮ ಚಾನೆಲ್ ವತಿಯಿಂದ ನಾವು ಸಾಕಷ್ಟು ಈ ರೀತಿಯಾದಂತಹ ಒಂದು ವಿಡಿಯೋಸನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಅನ್ನು ಮಾಡಿ ಲೈಕ್ ಅನ್ನು ಕೊಡಿ ಮತ್ತೆ ಶೇರ್ ಅನ್ನು ಮಾಡಿ ಹೆಚ್ಚೆಚ್ಚು ಸ್ನೇಹಿತರಿಗೆ ನಿಮಗೆ ಈ ಒಂದು ವಿಡಿಯೋ ತಲುಪಿಸುವಂಥ ಪ್ರಯತ್ನ ಮಾಡಿ ಸೊ ಅಂತಕ್ಕಂಥದ್ದು ಮುಂದಿನ ಒಂದು ಭಾಗದಲ್ಲಿ ಅಂದರೆ ಸಂಧಿಯೇ ಎರಡನೇ ಭಾಗವನ್ನು ನಾನು ಮಾಡೋದ್ರ ಮೂಲಕ ಮತ್ತೆ ಇನ್ನೊಂದಷ್ಟು ಇದು ಕೇಳಿರ್ತಕ್ಕಂಥ ಕಳೆದ ಹತ್ತು ವರ್ಷಗಳಲ್ಲಿ ಕೇಳಿರ್ತಕ್ಕಂತಹ ಒಂದಷ್ಟು ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು